ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಬಗ್ಗೆ ಮಾತಾಡಿದ್ದೆ ಅದರಲ್ಲಿ ಯಾವ ಯಾವ ನಂಬರ್ನವರಿಗೆ ಏನು ಫೇವರಬಲ್ ಆಗುತ್ತೆ ಅಥ್ವ ಆಗೋಲ್ಲ ಅದರ ಬಗ್ಗೆ ಮಾತಾಡಿದ್ದೆ ನಂಬರ್ ಫೈವ್ ಅವರಿಗೆ ಮುಗ್ದಿದ್ದೇನೆ ಮುಗಿಸಿದ್ದೇನೆ ಈಗ ನಂಬರ್ ಸಿಕ್ಸ್ ಓಕೆ ನಂಬರ್ ಆರು ಹದಿನೈದು ಇಪ್ಪತ್ನಾಲ್ಕು ಓಕೆ ನಿಮರಾಲಜಿ ಪ್ರಕಾರ ಇಸ್ ಅ ಮೋಸ್ಟ್ ಫೇವರೇಬಲ್ ನಂಬರ್ ಅಂತ ಹೇಳ್ಬೋದು ಒಂದು ಲೆಕ್ಕದಲ್ಲಿ ತುಂಬಾ ಅಂದರೆ ಶುಕ್ರನ ಅಂಕೆ ಎಲ್ಲ ಲಕ್ಸುರಿಯನ್ನು ಕನ್ಫರ್ಟನ್ನು ಕೊಡುವಂಥ ಅಂಕೆ ಇದು ಅಲ್ವಾ ಯಾರೆಲ್ಲ ಈ ಅಂಕೆಯಲ್ಲಿ ಜನಿಸಿದ್ದೀರಾ ಅವರೆಲ್ಲ ಅದೃಷ್ಟವಂತರಂತ ಹೇಳ್ಬೋದು ಬಟ್ ನಿಮ್ಮ ಜಾತ ಶುಕ್ರ ಕೂಡ ಚೆನ್ನಾಗಿರ್ಬೇಕು ಓಕೆ ಈಗ ಆರು ಆರನೇ ತಾರೀಕು ಜನಿಸ್ತೀರಿ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಅಂದಾಗ ಶುಕ್ರ ಅಂತೂ ಚೆನ್ನಾಗಿರ್ಬೇಕು ಶುಕ್ರ ಚೆನ್ನಾಗಿದ್ರೇ ಎಲ್ಲ ಶುಕ್ರ ಚೆನ್ನಾಗಿಲ್ಲ ಅಂದರೆ ಏನು ಕೂಡ ಇಲ್ಲ ರೈಟ್ ತಾನೆ ಅದಕ್ಕೋಸ್ಕರ ಎಲ್ರಿಗೂ ಅದು ಫೇವರೇಬಲ್ ಆದ ರಿಸಲ್ಟ್ ಕೊಡ್ತಾರೆ ಎಲ್ಲರೂ ಕೂಡ ಆ ಒಂದು ತುಂಬಾ ಕಂಫರ್ಟೇಬಲ್ ಆಗಿರ್ತಾರೆ ಲಕ್ಸುರಿಯನ್ನು ಅನುಭವಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಓಕೆ ಶುಕ್ರನ ಪೊಸಿಷನ್ ಚೆನ್ನಾಗಿದೆ ಜಾತಕದಲ್ಲಿ ನೀವು ಅನುಭವಿಸ್ತೀರಾ ಶುಕ್ರನ ಪೊಸಿಷನ್ ಚೆನ್ನಾಗಿಲ್ಲ ಅಥವಾ ಕೆಲವೊಮ್ಮೆ ತೊಂದರೆಗಳು ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಒಟ್ಟಾರೆ ನೋಡಲಿಕ್ಕೆ ಹೋದ್ರೆ ಒಂದು ಶುಕ್ರನ ಅಂಕೆಯಲ್ಲಿ ಯಾರಲ್ಲ ಈಗ ಡಬ್ ನಂಬರ್ ಸಿಕ್ಸ್ ಡೈರೆಕ್ಟಾಗಿ ಬಂದ್ಬಿಡ್ತು ಅಂತ ಇಟ್ಕೊಂಡು ಶುಕ್ರನ ಅಂಕೆ ಡೈರೆಕ್ಟಾಗಿ ಬಂದುಬಿಟ್ಟಿದೆ ಅವರಿಗೆ ಪರವಾಗಿಲ್ಲ ಬಟ್ ಆರೋಗ್ಯದಲ್ಲಿ ಯಾವಾಗಲೂ ಸಮಸ್ಯೆಗಳು ರೈಟ್ ತನಕ ಹೆಲ್ತ್ ರಿಲೇಟೆಡ್ ಯಾವಾಗಲೂ ಪ್ರಾಬ್ಲಮ್ಸ್ ಮತ್ತು ಮ್ಯಾರಿಡ್ ಲೈಫ್ ಇಶ್ಯೂಸ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ತುಂಬ ಜಾಗೃತರಾಗಿರಬೇಕು ಅದೇ ನಂಬರ್ ಫಿಫ್ಟೀನ್ ಬಂದಾಗ ಅದರ ವಿಷಯ ಬೇರೆ ಅಲ್ಲಿ ಏನಾಗುತ್ತೆ ಅಲ್ಲಿ ಸೂರ್ಯ ಮತ್ತೆ ಬುಧನ ಕಾಂಬಿನೇಷನ್ ನಿಂದಾಗಿ ಶುಕ್ರ ಶುಕ್ರ ಅಲ್ಲಿ ಬಂದ್ಬಿಡ್ತಾನೆ ರೈಟ್ ತಾನೆ ಶುಕ್ರನ ಅಂಕೆ ಬರ್ತದೆ ಓಕೆ ಸೂರ್ಯ ಮತ್ತೆ ಬುಧನಿಂದಾಗಿ ಸೊ ಇದು ಬಹಳ ಫೇವರಬಲ್ ಆಗುವಂತದ್ದು ಸೂರ್ಯ ಮತ್ತೆ ಬುಧನಿಂದಾಗಿ ಬರುವಂಥ ಅಂಕೆ ಅಂಕೆ ಯಾವುದಿದೆ ಇದೆ ಅದು ಬಹಳ ಫೇವರೆಬಲ್ ಆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆ ತೀರಾ ತೀರ ಅರ್ಥ ಏನಂದರೆ ಹೆಚ್ಚಾಗಿ ರಿಲೇಷನ್ಶಿಪ್ ಅನ್ನು ಕೂಡ ಮಾಡ್ಕೊಳ್ತೀರಾ ಫ್ರೆಂಡ್ಸ್ ಅಂದ್ರೆ ತುಂಬಾ ಇಷ್ಟಪಡ್ತೀರಾ ಕಲಿಯೋದಕ್ಕೆ ಇಷ್ಟಪಡ್ತೀರಾ ಹೈಯರ್ ಎಜುಕೇಶನ್ ಅದು ಏನು ಕಲ್ತು ಕೂಡ ನಿಮಗೆ ಸಾಕಾಗಲ್ಲ ಬಹಳಷ್ಟು ಫ್ರೆಂಡ್ಸ್ ಜೊತೆ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂದರೆ ಮಕ್ಕಳನ್ನ ಬಹಳ ವಿಶೇಷವಾಗಿ ಪ್ರೀತಿಸ್ತೀರಾ ಅಥವಾ ನಿಮ್ಮ ಮಕ್ಕಳು ಮುಂದೆ ಹೋಗಿ ಒಳ್ಳೆ ರೀತಿಯ ಒಂದು ಜಾಬಲ್ಲಿ ಹೋಗಿ ಅಥವಾ ನಿಮ್ಮನ್ನು ನೋಡಿಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿ ನಂಬರ್ ಫಿಫ್ಟೀನ್ ಇದ್ದಾಗ ಇಟ್ಸ್ ಮೋಸ್ಟ್ ಫೇವರೇಬಲ್ ಅದೇ ನಂಬರ್ ಟ್ವೆಂಟಿ ಫೋರ್ ಇದ್ದಾಗ ರೈಟ್ ತಾನೆ ನಂಬರ್ ಟ್ವೆಂಟಿ ಫೋರ್ ಬಂದುಬಿಡ್ತು ಇದು ಕೂಡ ಅಷ್ಟೇ ಟ್ವೆಂಟಿ ಫೋರ್ ನಂಬರ್ ಕೂಡ ನಿಮ್ಮ ಪಾಲಿಗೆ ನಿಜವಾಗಿ ನೋಡಲಿಕ್ಕೆ ಹೋದರೆ ಒಂಥರ ಕನ್ಫರ್ಟನ್ನು ಕೊಡುವಂಥದ್ದು ಫ್ಲೆಕ್ಸಿಬಿಲಿಟಿಯನ್ನು ಕೊಡುವಂಥದ್ದು ಒಂಥರ ನಿರಾಳ ಮನಸ್ಸನ್ನು ಕೊಡುವಂಥ ಅಂಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಟ್ವೆಂಟಿ ಫೋರ್ ಅಂದರೆ ಇವ್ನ ನ್ಯೂಮರಾಲಜಿ ಪ್ರಕಾರ ನಂಬರ್ ಸಿಕ್ಸ್ ಅದರಲ್ಲೂ ಕೂಡ ಟ್ವೆಂಟಿ ಫೋರ್ ನಂಬರಲ್ಲಿ ಯಾರು ಜನನಾಗಿದ್ದಾರೆ ಅವ್ರಿಗಂತೂ ಬಹಳ ಮಹತ್ವವನ್ನು ಕೊಡ್ತಾರೆ ನ್ಯುಮರಾಲಜಿ ಪ್ರಕಾರ ಸಂಖ್ಯಾಶಾಸ್ತ್ರ ಪ್ರಕಾರ ಅದು ಇವರಿಗೆಲ್ಲ ಹಣ ಮಾಡುವಂಥ ಯೋಗಿರ್ತದೆ ಮನೆ ವಾಹನ ಲಕ್ಸುರಿ ಎಲ್ಲವೂ ಕೂಡ ಇವ್ರ ಪಾಲಿಗೆ ಬರುತ್ತೆ ಅಂತ ಒಂದು ಇಂಡಿಕೇಷನ್ ಅದಕ್ಕೋಸ್ಕರ ಟ್ವೆಂಟಿ ಲಕ್ಕಿ ಅಷ್ಟನಾಗಿರ್ತಾರೆ ಬಟ್ ಜಾತಕ ನೋಡ್ಕೊಳ್ಬೇಕು ಜಾತಕದಲ್ಲಿ ಯಾವ ಯಾವ ಭಾವದೇ ಚಂದ್ರ ಮತ್ತೆ ರಾಹುವಿನ ಕಾಂಬಿನೇಷನ್ ನಿಂದ ಆದಂತಹ ಅಂಕಿ ಆಗಿರುತ್ತೆ ಚಂದ್ರ ಇಲ್ಲ ಅಂತ ಹೇಳಿ ಬಟ್ ಮೆಂಟಲ್ ಟೆನ್ಷನ್ ಎಷ್ಟು ಜಾಸ್ತಿ ಇರೋದು ಅಷ್ಟು ನೀವು ಲೈಫಲ್ಲಿ ಮಾಡಿಯೇ ಮಾಡ್ತೀರಾ ಸೊ ಇದೊಂದು ವಿಷಯ ಅಂತ ಹೇಳ್ತಾರೆ ರೈಟ್ ಓಕೆ ಆ ನಂತರ ಆ ಒಂದು ಶುಕ್ರ ಚೆನ್ನಾಗಿದ್ದಾನೆ ನಿಮ್ಮನ್ನ ಎಷ್ಟು ಎತ್ತರಕ್ಕೆ ಕೂಡ ಏರಿಸಬಲ್ಲದು ಅಥವಾ ಹಣಕಾಸಿನ ವಿಚಾರ ಉಂಟು ಮಾಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿ ಅದ್ರೆ ಇವರಿಗೆ ಇನ್ನೇನ ಇರ್ತದೆ ಹೇಳಿ ಕೊರ್ತೇನೆ ಅದರ ಜೊತೆಗೆ 2020 ಯಾವ ರೀತಿ ವರ್ಕ್ ಆಗುತ್ತೆ ಅದರ ಬಗ್ಗೆ ಹೇಳಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಕರೆ ಇಲ್ಲಿ ಜಸ್ಟ್ ಮಾತಾಡ್ಬಿಡಾ ಹಲೋ ಹಲೋ ನಮಸ್ತೆ ಯಾರು ನಮಸ್ತೆ ಎಲ್ಲಿಂದ ಓಕೆ ಏನು ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ ಓಕೆ

ಹೇಳಿ ನೀವು ಪ್ರಶ್ನೆ ಮಾಡಿ ಅಷ್ಟೇ ಬೇರೆ ಏನಿಲ್ಲ ಈಗ ಏನು ಉಳಿದಿರೋದಿಲ್ಲ ಅಲ್ವಾ ಯಾಕಂದರೆ ಮಗನ ನಕ್ಷತ್ರನೇ ಗೊತ್ತಿಲ್ಲ ನಿಮಗೆ ರಾಶಿನೇ ಗೊತ್ತಿಲ್ಲ ಅಂದರೆ ನಾನಾದರೂ ಏನು ಮಾಡಲಿ ಮಾ ಅಲ್ವಾ ನಿಮ್ಮ ಮಗ ತಾನೇ ಮಗನ ರಾಶಿ ಗೊತ್ತಿಲ್ಲ ನಕ್ಷತ್ರ ಗೊತ್ತಿಲ್ಲ ಅಂದರೆ ನಾನು ಏನು ಮಾಡಲಿ ತಾಯಿ ದಯವಿಟ್ಟು ಪ್ರಶ್ನೆ ಮಾಡಿ ಓಕೆನಾ ಅಲ್ಲ ಹೇಳಿ ಸ್ವಾಮೀಜಿ ಓಕೆ ನಿಮಗೆ ಅರ್ಥನೇ ಆಗಲ್ಲ ಏನು ಮಾಡ್ತೀರ ಅಂತ ರೈಟಾ ಇಂಥ ಒಂದು ಪರಿಸ್ಥಿತಿ ಕರೆಕ್ಟ್ ಆಗಿದೆ ಓಕೆ ಏನು ಇನ್ಮೇ ಥೋ ಓಕೆ ಸೊ ನಂಬರ್ ಸಿಕ್ಸ್ ಓಕೆ ನಂಬರ್ ಸಿಕ್ಸ್ ಟೂ ಟು ಓಕೆ ಸೊ ನಿಮಗೆ ನೋಡಿ ನಿಮಗೆ ಈ ಒಂದು ಶುಕ್ರನ ಅಂಕೆಯೇ ಈಗ ಕೂಡ ರಿಪೀಟ್ ಆಗಿ ಬಂದಿದೆ ಶುಕ್ರನ ಅಂಕೆಯಲ್ಲಿ ಜನನಾಗಿರ್ತೀರ ಆಗಿ ನನ್ನ ಲೆಕ್ಕದಲ್ಲಿ ಬಹಳ ಫೇವರೇಬಲ್ ಆಗುತ್ತೆ ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡನೇ ವಯಸ್ಸೇ ಅನ್ಬಿಟ್ಟು ಎಲ್ಲ ಪ್ರಾಸ್ಪರಿಟಿಯನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾವತ್ತೂ ನೆನ್ಪಿಟ್ಕೊಳ್ಳಿ ಇಲ್ಲೇನಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶುಕ್ರನಂಕೆ ಅವರಿಗೆ ಅವರ ಹಣ ಏನಾದರೂ ಬ್ಲಾಕೇಜ್ ಆಗಿದೆ ಯಾಕಾದರೂ ಹಣ ಬ್ಲಾಕ್ ಆಗಿಬಿಟ್ಟಿದೆ ಹಣಕಾಸು ಇಲ್ಲ ನಿಮ್ಮಲ್ಲಿ ಅಥವಾ ಬರ್ತಾ ಇಲ್ಲ ಯಾರಿಗೋ ಕೊಟ್ಟಿದ್ದೀರಾ ಸಮಸ್ಯೆ ಅನುಭವಿಸ್ತಿದ್ದೀರಾ ಸೊ ಡೆಫಿನೆಟಾಗಿ ಏನಾಗುತ್ತೆ ನಿಮಗೆ ಆ ಹಣಕಾಸು ನಿಮ್ಮ ಕೈ ಸೇರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇನ್ನೊಂದೇನಂದರೆ ಅಚಾನಕ್ಕಾಗಿ ಹಣಕಾಸು ಬರುವಂಥದ್ದು ಬೋನಸ್ ಸಿಗುವಂಥದ್ದು ಇನ್ಸೆಂಟಿವ್ ಸಿಗುವಂಥದ್ದು ಆನಂತರ ಸಂಬಳದಲ್ಲಿ ಜಾಸ್ತಿ ಆಗುವಂಥದ್ದು ಅಚಾನಕ್ಕಾಗಿ ಅಥವಾ ಬಚ್ಚಿಟ್ಟ ಹಣ ದೊರೆಯುವಂಥದ್ದು ಇನ್ಹೆರಿಟೆನ್ಸ್ ಪ್ರಾಬ್ ಪ್ರಾಪರ್ಟಿ ಅಂದರೆ ಗುರು ಹಿರಿಯರು ಬರ್ತಕ್ಕಂಥ ಆಸ್ತಿ ಪಾಸ್ತಿ ಅದು ನಿಮ್ಮ ಪಾಲಿಗೆ ದೊರೆಯುವಂಥದ್ದು ಇನ್ಶೂರೆನ್ಸ್ ಹಣಕ್ಕೆ ಸಂಬಂಧಪಟ್ಟ ಅದು ನಿಮ್ಮ ಪಾಲಿಗೆ ದೊರೆಯುವಂಥದ್ದು ಇದೆಲ್ಲ ಪ್ಲಸ್ ಪಾಯಿಂಟ್ ಇದೆ ನಿಮಗೆ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕಿಗೆ ಜನಿಸಿದವರಿಗೆ ಖಂಡಿತ ಅದಕ್ಕೆ ಬೇಕಾಗಿ ನೀವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂದರೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅದಕ್ಕೆ ಬೇಕಾಗಿ ಪ್ರಯತ್ನ ಇಷ್ಟವರಿಗೆ ಯಾರಿಗೋ ಹಣ ಕೊಟ್ಟಿದ್ದಾನೆ ಕೇಳಿ ಕೇಳಿ ಸಾಕಾಯಿತು ಅಲ್ವ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಇಂದಿನ ಪೊಸಿಷನೇ ಹಾಗೆ ಅಲ್ವಾ ಯಾರಿಗೂ ಕೂಡ ಇಲ್ಲೇನಾಗುತ್ತೆ ನೀವು ಯಾರಿಗಾದ್ರೂ ಉಪಕಾರ ಇಟ್ಕೊಳ್ಳೋಣ ಸೊ ಏನಾಗುತ್ತೆ ಅವರಂತೂ ನಿಮಗೆ ಒಂದು ಫೋನ್ ಕೂಡ ಮಾಡಲ್ಲ ಮತ್ತು ನೀವು ಹೇಗಿದ್ದೀರಿ ಅಂತ ವಿಚಾರಿಸಲ್ಲ ನೀವು ಹಣ ಕೊಟ್ಟುಬಿಟ್ರಿ ಅವರ ಕೆಲಸ ಆಯಿತು ಅವ್ರು ಸುಮ್ಮನಾಗಿಬಿಡ್ತಾರೆ ಓಕೆನಾ ಅವ್ರಿಗೆ ಯಾವುದು ಕೂಡ ಅಗತ್ಯನೇ ಇಲ್ಲ ರೈಟ್ ತಾನೇ ಅಂತ ಪರಿಚಯ ಮತ್ತು ನೀವು ನಮ್ಮ ಹಣಗೆ ನಾವು ಕೇಳ್ತಾ 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 ಕೇಳ್ತಾನೆ ಇರಬೇಕೇವರದ್ದು ಅವರಾಗಿ ತಂದು ಕೊಡುವಂಥದ್ದು ಅಂತೂ ಇರುವುದೇ ಇಲ್ಲ ಅಲ್ವಾ ನೈಂಟಿ ನೈನ್ ಪರ್ಸೆಂಟ್ ಕೇಸಲ್ಲಿ ಇರುವುದಿಲ್ಲ ಒಂದು ಪರ್ಸೆಂಟ್ ಎಲ್ಲೋ ಒಂದು ಕಡೆ ಅವರು ತಂದು ಕೊಡ್ಬೋದು ವಿಷಯ ಬೇರೆ ರೈಟ್ ತಾನೇ ನೈಂಟಿ ನೈನ್ ಪರ್ಸೆಂಟ್ ಕೇಸಲ್ಲಿ ಇರುವುದೇ ಇಲ್ಲ ಸೊ ಅಂಥದ್ದೇನಾದರೂ ನಿಮ್ಮಲ್ಲಿ ಪ್ರಾಬ್ಲಮ್ ಉಂಟು ಅಂತಾದಾಗ ಡೆಫಿನೆಟಾಗಿ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಹಣಕಾಸು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರ ಅದು ಕೂಡ ಹಿಡನ್ ಆಗಿರುವಂಥ ಹಣ ಅಲ್ವಾ ಹೈಡ್ ಆಗಿರುವಂತಹ ಹಣ ಹಿಡನ್ ಆಗಿರುವಂತಹ ಹಣ ಗುಪ್ತ ರೀತಿಯಲ್ಲಿ ಉಂಟದು ಕಾಣಿಗೆ ಕಾಣ್ತಾನೆ ಇಲ್ಲ ಅಂತ ಹಣಕಾಸು ಅಂತಹ ಪ್ರಾಪರ್ಟಿ ಅಂತಹ ಒಂದು ಪ್ರಾಸ್ಪರಿಟಿ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದು ಕೂಡ ಆರನೇ ಅಂಕೆಯಲ್ಲಿ ಜನಿಸಿದವರಿಗೆ ವಿಶೇಷ ರೀತಿಯಲ್ಲಿ ಇರುವಂಥದ್ದು ರೈಟಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಸೊ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇಲ್ಲ ಅಂತೇನಿಲ್ಲ ಬಂದೇ ಬರೀ ಈಗ ಕೆಲವರಿಗೆಲ್ಲ ಏನಾಗುತ್ತೆ ಇನ್ಶೂರೆನ್ಸ್ ಹಣ ಅಲ್ವಾ ಎಲ್ಲೊಂದು ಕಡೆ ನಿಮ್ಮ ಒಂದು ಪಾಲಿಸಿ ಲ್ಯಾಪ್ಸ್ ಆಗೋಯಿತು ಅದಕ್ಕೋಸ್ಕರ ಅದರ ಅದರ ಒಂದು ಹಣಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಿದೀರ ಬಂದಿಲ್ಲ ಈ ವರ್ಷ ಪ್ರಯತ್ನ ಮಾಡಿ ಡೆಫಿನೆಟ್ ಆಗಿ ಅದು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆ ಉಂಟು ಅಥವಾ ನಿಮ್ಮ ಇನ್ಸ್ ಇನ್ಸೂರೆನ್ಸ್ ನಿಮ್ಮದು ಲ್ಯಾಪ್ಸ್ ಆಗಿರುವಂಥದ್ದೊಂದು ಇನ್ನೊಂದು ಮ್ಯಾಚುರಿಟಿ ಆದ ಅದು ಕೂಡ ಹಣ ಬರ್ಬೋದು ಅಥವಾ ನಿಮ್ಮಲ್ಲಿ ಯಾರಾದರೂ ಬಿಟ್ಟರು ಅವರ ಇನ್ಸೂರೆನ್ಸ್ ಹಣದಲ್ಲಿ ನಿಮ್ಮನ್ನು ನಾಮಿನಿ ಹಾಕಿಬಿಟ್ಟಿದ್ದಾರೆ ಸೊ ಅಂಥದ್ದು ಕೂಡ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರ ತಳ್ಳಿ ಹಾಕುವಂತಿಲ್ಲ ಅಂದರೆ ಏನಾಗುತ್ತೆ ಅಂದರೆ ವಿಶೇಷ ರೀತಿ ನೋಡಲಿಕ್ಕೆ ಹೋದರೆ ಅಚಾನಕಾಗಿ ಏನು ಡೆವಲಪ್ಮೆಂಟ್ ಬರುತ್ತೆ ಅಚಾನಕ ನಿಮಗೆ ಗೊತ್ತೇ ಇಲ್ಲದಂತೆ ನಿಮ್ಮ ನಿಮಗೆ ಪ್ರಾಸ್ಪರಿಟಿ ಬರುತ್ತೆ ಏನಾದರೂ ಒಂದು ಆಗುತ್ತೆ ಘಟನೆ ಘಟಿಸುತ್ತದೆ ಅಂತ ಒಂದು ಇಂಡಿಕೇಷನ್ ಇದೆ ಅದಕ್ಕೆ ಬೇಕಾಗಿ ತೀವ್ರಗತಿಯಲ್ಲಿ ಪ್ರಯತ್ನ ಮಾಡಿದಾಗ ಡೆಫಿನೆಟ್ ಆಗಿ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುತ್ತೆ ರುವ ಸಾಧ್ಯತೆಗಳು ಒದಗಿ ಬರುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಬಹಳ ಚೆನ್ನಾಗಿರುತ್ತೆ ರೈಟ್ ತಾನೇ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಓಕೆ ಗೊತ್ತಾಯಿತು ಆನಂತರ ಇನ್ನು ವಿಚಾರ ಏನಾಗುತ್ತೆ ಅಂದರೆ ಸ್ವಲ್ಪ ಹೆಲ್ತ್ ಬಗ್ಗೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು ಅದರಲ್ಲಿ ಕೂಡ ಯಾರಿಗೆಲ್ಲ ಶುಗರ್ ಪ್ರಾಬ್ಲಮ್ ಇದೆ ಶುಗರ್ ಪ್ರಾಬ್ಲಮ್ ಇದೆ ಅಥವಾ ಯಾರಿಗೆಲ್ಲ ಈ ಒಂದು ಯುರಿನರಿ ಟ್ರ್ಯಾಕಲ್ಲಿ ಪ್ರಾಬ್ಲಮ್ ಇದೆ ಅಥವಾ ಕಿಡ್ನಿ ಸಮಸ್ಯೆ ಇದೆ ಸೊ ಇವರೆಲ್ಲ ಬಹಳ ಜಾಗೃತರಾಗಿರ್ಬೇಕಂತ ಅನಿವಾರ್ಯತೆ ಉಂಟು ಅಲ್ಲಿ ಕೂಡ ಏನಾಗುತ್ತೆ ಅಚಾನಕ್ಕಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಚಾನಕ್ಕಾಗಿ ಅದು ಕ್ಲೆನ್ಸಿಂಗ್ ಕೂಡ ಆಗ್ಬೋದು ಎರಡರಲ್ಲಿ ಒಂದಂತೂ ಆಗಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರ ಸಲಹೆಗಳನ್ನು ಪಡ್ಕೊಳ್ಳಿ ನಿಯಮಿತ ರೀತಿಯಲ್ಲಿ ಏನು ಮದ್ದನ್ನು ಉಪಯೋಗ ಅದನ್ನು ಮಾಡಿ ಆಗ ಏನಾಗುತ್ತೆ ನಿಮಗೆ ಇದರಿಂದ ಇದರಿಂದ ಹೊರಬರುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ಅಂತ ಹೇಳಿ ಸ್ವಲ್ಪ ಬ್ಲಡ್ಡನ್ನು ಯಾವತ್ತೂ ಚೆಕ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ರೈಟ್ ತಾನೇ ಯಾವಾಗ ನೀವು ವೀಕ್ ಆಗಿರ್ತೀರಾ ತುಂಬ ನಿಮಗೆ ಬಾಯಾರಿಕೆ ಆಗುತ್ತೆ ತುಂಬ ಹಸಿವಾಗುತ್ತೆ ಇಂಥ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಲಡ್ಡನ್ನು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಬೇಕಾಗಿರೋದು ಅಗತ್ಯ ಅಂತ ಹೇಳ್ತೇನೆ ನಮ್ಮ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಜನಿಸೋರಿಗೆ ಈ ವರ್ಷದ ಮಟ್ಟಿಗೆ ಪರವಾಗಿಲ್ಲ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನೇನಿರುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ

ಫಾರಿನ್ಗೆ ಸದ್ಯದ ಮಟ್ಟಿಗೆ ಅಂತೂ ಯಾವುದೂ ತೋರಿಸ್ತಾ ಇಲ್ಲ ಸರ್ ಜಾತಕದಲ್ಲಿ ಕುಜ ದಶ ನಡೀತಾ ಉಂಟು ಕುಜ ದಶನೇ ಪ್ರಾಬ್ಲಮೆಟಿಕ್ ಸ್ವಲ್ಪ ಅಷ್ಟಮಾಧಿಪತಿಯ ದಶ ನಡೆಯುತ್ತೆ ಸರ್ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾರ ಇಂಡಿಕೇಶನ್ ಇದೆ ನಾನು ಹೇಳೋದಾದ್ರೆ ಏನಾಗುತ್ತೆ ಗೊತ್ತಾ ಈಗ ಲಕ್ಷ್ಮೀಕಾಂತ ಅಂದ ಹೆಸರು ಇಟ್ಟಿದ್ದೀರಾ ಏನು ಲಕ್ಷ್ಮೀಕಾಂತ ಲಕ್ಷ್ಮೀ ಜಸ್ಟ್ ಲಕ್ಷ್ಮೀಲಾಲ್ ಓಕೆ ಅಥವಾ ನೀವು ಎಲ್ಲಿ ಎಲ್ಲಿಯವರು ಸರ್ ಇಲ್ಲಿ ಕರ್ನಾಟಕದವ್ರಲ್ಲೋ ನೀವು ಅಥವಾ ಮತ್ತೆ ನಿಮ್ಮ ಹೆಸರಲ್ಲಿ ಗುಜರಾತಿ ಹೆಸರು ಅಲ್ವಾ ಅಥವಾ ಗುಜರಾತಿ ಹೆಸರು ಗುಜರಾತಿ ತರನೇ ಇರಬೇಕು ಮತ್ತೆ ಮಾರವಾಡಿ ತರ ರೈಟ್ ಯಾರಿಗೂ ಹಣ ಕೊಡ್ಲಿಕ್ಕೆ ಅಂತ ಹೋಗ್ಬಾರ್ದು ಅಲ್ವಾ ಹಣಕಾಸನ್ನು ವೇಸ್ಟ್ ಮಾಡಬಾರ್ದು ಸುಮ್ಮನೆ ಇರಬೇಕು ರೈಟ್ ఇంతా పరి ఓకే జస్ట్ వేట్ సార్ ಓಕೆ ಸೊ ಇವ್ರಿಗೇನಾಗುತ್ತೆ ಗೊತ್ತಾ ಇವರಲ್ಲಿ ಯಾವುದೇ ರೀತಿಯಲ್ಲಿ ಸ್ಟೇಬಿಲಿಟಿ ಇಲ್ಲ ಉಂಟು ಸ್ಟೇಬಿಲಿಟಿ ಅಂತ ಗೊತ್ತಾಗುತ್ತೆ ನಿಮಗೆ ಅವನು ಹಿಡಿತ ಇಲ್ಲ ಸ್ಟೇಬಿಲಿಟಿ ಇಲ್ಲ ಈ ವ್ಯಕ್ತಿ ಬೆಳಿಗ್ಗೆ ಒಂಥರ ಮಧ್ಯಾಹ್ನ ಒಂಥರ ರಾತ್ರಿ ಬೇರೆನೇ ಇರ್ತಾರೆ ಸರ್ ಅಂತ ಪರಿಸ್ಥಿತಿ ಅವರಿಗೆ ಸ್ಟೆಬಿಲಿಟಿ ಬೇಕು ಲೈಫಲ್ಲಿ ಆ ಸ್ಟೇಬಿಲಿಟಿ ಇರಬೇಕು ಮತ್ತು ಕೋಪ ಕಡಿಮೆ ಮಾಡ್ಕೊಳ್ಬೇಕು ಎಷ್ಟು ಕೋಪ ಬರುತ್ತೆ ಅದನ್ನು ಕಂಟ್ರೋಲ್ ಮಾಡಬೇಕು ಸ್ಟೇಬಿಲಿಟಿಯನ್ನು ತಂದುಕೊಳ್ಬೇಕಾಗುತ್ತೆ ಆ ಸ್ಟೆಬಿಲಿಟಿ ಎಲ್ಲಿಂದ ಬರುತ್ತೆ ಅಲ್ವ ಅದು ಪ್ರಶ್ನೆ ಈಗ ಸ್ಟೆಬಿಲಿಟಿ ಎಲ್ಲಿಂದ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಇವರಿಗೆ ನಾನು ಹೇಳಬೇಕಾದ್ರೆ ಇವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಈಗ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆ ತರ್ಟಿ ಟು ತರ್ಟಿ ನೈನ್ ರನ್ನಿಂಗ್ ಆಗಲಿ ಸ್ಟಾರ್ಟ್ ಆಗಿದೆ ತರ್ಟಿ ಟು ತರ್ಟಿ ನೈನಲ್ಲಿ ನಿಜವಾಗಿ ಒಳ್ಳೆ ಪೀರಿಯಡ್ ಪರವಾಗಿಲ್ಲ ಬಟ್ ಏನಾಗುತ್ತೆ ಅಂದರೆ ಎಲ್ಲೊಂದು ಕಡೆ ಗುಂಡಿಯಲ್ಲಿ ಬಿದ್ದಿದ್ದಾರೆ ಅಲ್ಲಿಂದ ಈಗ ಓಕೆನಾ ಗುಂಡಿಯಲ್ಲಿ ಬಿದ್ದಾಗಿದೆ ಈಗ ಅಲ್ಲಿಂದ ಹೇಳ್ಬೇಕು ಅಲ್ಲಿಂದ ಹೇಳಬೇಕಾದ್ರೆ ಅದಕ್ಕೆ ಸಹಾಯ ಬೇಕಾಗುತ್ತೆ ಯಾರ ಸಹಾಯ ಬೇಕು ಗುರುವಿನ ಸಹಾಯ ಬೇಕು ಅವ್ರಿಗೆ ಹೇಳಿ ಗುರುವಿನ ಟೆಂಪಲ್ಗೆ ಹೋಗ್ಲಿಕ್ಕೆ ಗುರುವಿನ ಆರಾಧನೆ ಮಾಡಲಿಕ್ಕೆ ಗುರುವಿನ ಪ್ರಸಾದ ಸೇವನೆ ಮಾಡಲಿಕ್ಕೆ ಮತ್ತು ಅಲ್ಲಿ ಸೇವೆ ಮಾಡಲಿಕ್ಕೆ ಇಷ್ಟಂತೂ ಹೇಳಿ ಅವರಿಗೆ ಗುರುವ ಗುರು ಅವರನ್ನು ಆ ಒಂದು ಏನು ಬಿದ್ದಿದಾರಲ್ಲ ಕೆಳಗಡೆ ಅಲ್ಲಿಂದ ಅಲ್ಲಿಂದ ಮೇಲೆತ್ತಬಲ್ಲರು ಇದು ಬಹಳ ಫೇವರಬಲ್ ಆಗುವಂಥದ್ದು ಅದನ್ನು ಹೇಳಿ ನೋಡಿ ಆನಂತರ ಬೆಳಿಗ್ಗೆ ಮತ್ತು ಸಂಜೆ ಮೆಡಿಟೇಷನ್ ಮಾಡಲೇಬೇಕು ಮತ್ತು ಏನು ಅಂತ ತಗೊಳ್ತಾರೆ ಆ ಡಿಶನಲ್ಲಿ ಪಕ್ಕ ಇರಬೇಕು ಅವ್ರು ರೈಟ್ ಇಲ್ಲಾಂದರೆ ಈ ಜಾತಕ ವಿಶೇಷ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿಯೇ ಬಹಳಷ್ಟು ಪ್ರಾಬ್ಲಮನ್ನು ಅನುಭವಿಸ್ತದೆ ಇನ್ನು ಮುಂದೆ ಕೂಡ ಅಂತ ಇಂಡಿಕೇಶನ್ ಇದೆ ಅರ್ಥ ಆಯ್ತಾ ಸರ್ ಇನ್ನು ಮುಂದೆ ಕೂಡ ಈಗ ಅಂತಲ್ಲ ಇನ್ನು ಮುಂದೆ ಕೂಡ ಬಟ್ ಈ ನಾನು ಹೇಳಿದ ಈ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿದಾಗ ಮಾತ್ರನೇ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಏನುಂಟು ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲದು ಅಂತ ಒಂದು ಇಂಡಿಕೇಶನ್ ಇದೆ ಈಗ ಸದ್ಯಕ್ಕೆ ಏನು ಮಾಡಿ ಅಂದರೆ ಒಂದು ಗುರುವಿನ ಟೆಕ್ನಿಕ್ ಹೇಳಿಕೊಟ್ಟೆ ಅದನ್ನು ಫಾಲೋ ಮಾಡಬೇಕು ಎರಡನೇದಾಗಿ ತೊಗರುಬೇಳೆ ಒಂದು ಹಿಡಿ ತೊಗರುಬೇಳಿಟ್ಕೊಂಡು ಈಗ ಮಗ ಎಲ್ಲಿದ್ದಾನೆ ಮಗ ಇಲ್ಲೇ ಓಕೆ ಮಂಗಳೂರಲ್ಲಿದ್ದಾನೆ ಓಕೆ ಒಂದು ಹಿಡಿ ತೊಗರುಬೇಳೆಯನ್ನು ಇಟ್ಕೊಂಡು ಅವನ ದೇಹಕ್ಕೆ ಏಳು ಸುತ್ತು ನಿವಾಳಿಸಿ ತೆಗೆದು ಅದನ್ನೊಂದು ಪೇಪರಲ್ಲಿ ಕಟ್ಟಿ ದೂರ ಬಿಸಾಡುವಂಥ ಕೆಲಸ ಮಾಡಬೇಕು ನಲ್ವತ್ತೆಂಟು ದಿನ ರೈಟಾ ಸರ್ ಆತ ಇದನ್ನು ಮಾಡಿದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ಅವ್ರ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಇಂಡಿಕೇಷನ್ ಉಂಟು ಸರ್ ಅಷ್ಟೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಾಕಿ ಪರವಾಗಿಲ್ಲ ಅಂತ ಹೇಳ್ದೇನೆ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಒಳ್ಳೇದಾಗಲಿ ಸರ್ ರೈಟಾ ಸರಿ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಓಕೆ ಸೊ ಆರು ಹದಿನೈದು ಇಪ್ಪತ್ನಾಲ್ಕು ರೈಟಾ ಸೊ ನಿಮ್ಗೆ ಗೊತ್ತಾಯ್ತೀಗ ಓಕೆ ಆನಂತರ ಹೆಲ್ತ್ ರಿಲೇಟೆಡ್ ಸ್ವಲ್ಪ ಪ್ರಾಬ್ಲಮ್ ಅಚಹಾನಕ್ಕಾಗಿ ಎಲ್ಲೋ ಒಂದು ಕಡೆ ಡೆವಲಪ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಲ್ಲಿ ಬಿ ಕೇರ್ಫು ತುಂಬ ಕೇರ್ಫುಲ್ ಆಗಿರಬೇಕು ಹೆಲ್ತ್ ರಿಲೇಟೆಡ್ ಪ್ರಾ ಅದರಲ್ಲಿ ಅದರಲ್ಲೂ ನಿಮಗೆ ಆಲ್ರೆಡಿ ಒಂದು ಕಡೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಇದೆ ಯೂರಿನರಿ ಟ್ರ್ಯಾಕ್ ಪ್ರಾಬ್ಲಮ್ ಇದೆ ಆನಂತರ ಶುಗರ್ ಪ್ರಾಬ್ಲಮ್ ಇದೆ ನಿಮಗೆ ಅದೆಲ್ಲ ಶುಕ್ರನಿಂದ ಬರುವಂಥದ್ದು ರೈಟ್ ತಾನೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ನಿಮಗೆ ಹಾರ್ಮೋನ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಇದೆ ನಿಮಗೆ ತೋ ಡೆಫಿನೆಟಾಗಿ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗ್ಬೋದು ಅಚಾನಕ್ಕಾಗಿ ಓಕೆ ಅದರ ಬಗ್ಗೆ ಮಾತ್ರ ಗಮನ ಕೊಡಿ ನಿಮ್ಮ ಯಾವುದೇ ಕಾರಣಕ್ಕೂ ಹೆಲ್ತನ್ನು ನೆಗ್ಲೆಕ್ಟ್ ಮಾಡಬೇಡಿ ಈಗ ಡಾಕ್ಟ್ರು ಏನು ಹೇಳಿರ್ತಾರೆ ಇಂಥ ಮದ್ದನ್ನು ಇಂಥ ಸಮಯದಲ್ಲಿ ಇಂಥ ಟ್ಯಾಬ್ಲೆಟ್ ಇಂಥ ಸಮಯ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ನೀವು ಟ್ಯಾಬ್ಲೆಟನ್ನು ತೆಗೆದುಕೊಂಡಾಗ ನಿಮ್ಮ ಹೆಲ್ತ್ ನನ್ನಕಂದರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಏನು ಸಮಸ್ಯೆ ಆಗಲ್ಲ ಕೆಲವರು ಏನು ಮಾಡ್ತಾರೆ ಬೆಳಿಗ್ಗೆ ತೊಗೊ ಬೆಳಗ್ಗೆ ಒಂದು ಮಾತ್ರೆ ತೊಗೊಳ್ಳಿಪ್ಪ ಎಂಟು ಗಂಟೆಗೆ ಅಂತ ಹೇಳಿರ್ತಾರೆ ಇವರಿಗೆ ಆರಾಮಾಗಿ ಹತ್ತುವರೆ ಗಂಟೆಗೆ ತಗೊಂಡಿರ್ತಾರೆ ಮಾತ್ರೆ ಓಕೆ ಮಾರನೇ ದಿನ ಒಂಬತ್ತು ಗಂಟೆಗೆ ತಗೊಂಡ್ರು ಬೆಳಿಗ್ಗೆ ಓಕೆ ಇನ್ನು ನೆಕ್ಸ್ಟ್ ಮಾರನೇ ದಿನ ಹನ್ನೊಂದು ಗಂಟೆಗೆ ತಗೊಂಡ್ರು ರೈಟಾ ಇಂಥ ಪರಿ ಇಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಗೊತ್ತಾ ಅಲ್ಲಿ ಎಲ್ಲೊಂದು ಕಡೆ ಎಲ್ಲವೂ ಕೂಡ ವೇರಿಯೇಷನ್ ಮಾಡ್ಕೊಂಡಿದ್ದೀರಾ ಡಾಕ್ಟ್ರು ಹೇಳಿದರೆ ಎಂಟು ಗಂಟೆಗೆ ತಗೊಳ್ಳಿಕ್ಕೆ ನೀವು ಒಂಬತ್ತುವರೆ ಗಂಟೆಗೆ ಹತ್ತುವರೆ ಗಂಟೆಗೆ ಹನ್ನೊಂದು ಗಂಟೆಗೆ ನಿಮಗೆ ಯಾವಾಗ ಬೇಕೋ ಆವಾಗ ತಗೊಳ್ತೀರಾ ಅಥವಾ ಬೆಳಿಗ್ಗೆ ಏಳು ಗಂಟೆಗೆ ರೈಟಾ ಸೊ ಅದು ವರ್ಕ್ ಆಗಲ್ಲ ಹಾಗೇನಾಗುತ್ತೆ ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ ಅದು ಉಲ್ಫನಗೊಳ್ಳುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಅದಕ್ಕೋಸ್ಕರ ಡಾಕ್ಟರ್ ಹೇಳಿದ ಸಮಯ ಎಂಟು ಗಂಟೆ ಅಂದರೆ ಎಂಟು ಗಂಟೆಗೇ ಟ್ಯಾಬ್ಲೆಟನ್ನು ತಿನ್ನಬೇಕು ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೇ ಟ್ಯಾಬ್ಲೆಟನ್ನು ತಿನ್ನಬೇಕು ನೀವು ರೈಟ್ ತಾನೇ ಸೊ ಇದು ನಿಯಮ ಇದನ್ನು ಫಾಲೋ ಮಾಡಿದಾಗ ಏನಾಗುತ್ತೆ ನಿಮಗೆ ಗೊತ್ತೇ ಇಲ್ಲದಂತೆ ಒಂದು ಶಿಸ್ತು ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಆ ಶಿಸ್ತಿಗೆ ಸಂಬಂಧಪಟ್ಟಂತೆ ಸೂರ್ಯ ಕೆಲಸ ಮಾಡ್ತಾನೆ ಸೂರ್ಯ ಕೆಲಸ ಮಾಡಿದಾಗ ಕ್ಲೆನ್ಸಿಂಗ್ ಅದು ಹಂಡ್ರೆಡ್ ಪರ್ಸೆಂಟ್ ಅಂತ ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಡಾಕ್ಟ್ರ್ ಹೇಳಿದ್ದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಅಂತ ಹೇಳ್ತೇನೆ ನೋಡಿ ನಿಮ್ಮ ನಿಮ್ಮ ಒಂದು ಒಂದು ಆರೋಗ್ಯದ ವಿಚಾರದಲ್ಲಿ ಚೇತರಿಕೆ ಕಂಡು ಬರುತ್ತಾ ಇಲ್ವ ನನ್ನ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಂಡು ಬರದೆ ಬರುತ್ತೆ ತಾನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರ ತುಂಬ ಚೆನ್ನಾಗಿದೆ ಓಕೆ ಆನಂತರ ನಮ್ಮ ಶುಕ್ರನಂಕಿಯವರಿಗೆ ಓಕೆ ಮುಂದಿನ ವರ್ಷ ಇನ್ನೇನು ಪ್ರಾಸ್ಪರಿಟಿಯನ್ನು ಕೊಡುತ್ತೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಸರ್ ನಮಸ್ತೆ ಕೇಳಲಿಕ್ಕೆ ಸರಿ ನಿಮ್ಮ ಹೆಸರು ಹೇಳಿ ಸರ್ ಎಲ್ಲಿಂದ ಕರೆ ಮಾಡ್ತೀರಿ ನಾನು ಮಂಗಳೂರಿಂದ ಯೋಗೇಶ್ ಸೋರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಸರ್ ವಿಶಾಲ್ ಕುಮಾರ್ ಓಕೆ ಎರಡು ಒಂಬತ್ತು ತೊಂಬತ್ತೊಂದು ಹನ್ನೊಂದು ಹನ್ನೊಂದು ಎ ಎಂ ಹುಟ್ಟಿದಲ್ಲಿ ಸರ್ಗ ವಿಶಾಲ್ ಕುಮಾರ್ ಹ್ಞೂ ಓಕೆ ವಿಶಾಲ್ ಕುಮಾರ್ ಇಲ್ಲಿದ್ದಾರೆ ಸರ್ ಟ್ರಾವೆಲಿಂಗ್ ಮಾಡಿ ಹೋಗಿದ್ದಾರ ದೂರ ಇಲ್ಲ ಇಲ್ಲ ಇದ್ದಾರೆ ಇಲ್ಲ ಇಲ್ಲೇ ಇದ್ದಾರೆ ಟ್ರಾವೆಲಿಂಗ್ ಯಾವತ್ತು ಮಾಡಲೇ ಇಲ್ವಾ ಇಲ್ಲ ಓಕೆ ಪರವಾಗಿಲ್ಲ ಪ್ರಶ್ನೆ ಪ್ರಶ್ನೆ ಮಾಡಿ ಸರ್ ಪ್ರಶ್ನೆ ಮಾಡಿ ಸರ್ ದಯವಿಟ್ಟು ಪ್ರಶ್ನೆ ಅಂದ್ರೆ ಕೆಲಸದ ಬಗ್ಗೆ ಸ್ವಲ್ಪ ಹೇಳಿ ಏನ್ ತಿಳ್ಕೊಳ್ಬೇಕಾದ್ರಲ್ಲಿ ಕೆಲಸ ಈಗ ಒಂದು ಮಾಡ್ತಿದ್ದು ಈಗ ಇಲ್ಲ ಈಗ ಬೇರೆ ಯಾವ ಕೆಲಸದ ಬಗ್ಗೆ ಏನಾದ್ರೂ ಓಕೆ ನೋಡಿ ಇಲ್ಲೇನಾಗುತ್ತೆ ಗೊತ್ತಾ ಅಥವಾ ಒಂದು ಪ್ರಶ್ನೆ ಮಾಡಬೇಕಾದ್ರೆ ರೈಟಾ ಒಂದು ಪ್ರಶ್ನೆ ಮಾಡಬೇಕಾದಲ್ವಾ ಮೊದಲಿಗೆ ಹೆಸರೇ ಹೇಳಲಿಲ್ಲ ಎಲ್ಲಿಂದ ಕರೆ ಮಾಡೋದಂತ ಇಲ್ಲ ಆನಂತರ ಈಗ ಮಾತಾಡಬೇಕಾದ್ರೆ ಒಂಥರ ನೀರ ಸ್ವಭಾವದಿಂದ ಮಾತು ಅದರ ಅರ್ಥ ಏನು ಗೊತ್ತಾ ಇವನು ಏನು ಕೆಲಸ ಸಿಗುತ್ತೆ ಆ ಕೆಲಸ ಪವರ್ಫುಲ್ಲಾಗಿ ಇರುವುದೇ ಇಲ್ಲಲ್ವ ಅವ್ನಿಗೆ ಮನಸ್ಸೇ ಇರುವುದಿಲ್ಲ ಅದರಲ್ಲಿ ಇರಲಿಕ್ಕೆ ರೈಟಾ ಹಾಗೇನಿಲ್ಲ ಇತ್ತ ಒಂದು ಒಳ್ಳೆಯದರಲ್ಲಿ ಹ್ಞೂ ಅಥವಾ ನಿಮ್ಮ ಮಗನ ಹತ್ರ ಕೇಳಿ ನೋಡ್ಬೇಕಾಯ್ತಾ ನನ್ನ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ ಮಗಂತ ಕೇಳಿ ಅವ್ನಿಗೆ ಕೆಲಸದಲ್ಲಿ ಮನಸ್ಸೇ ಇರುದಿಲ್ಲ ಅಲ್ವಾ ಅವ್ನಿಗೆ ಆ ಒಂದು ಪೊಸಿಷನ್ ಬೇಕು ದೊಡ್ಡ ಮಟ್ಟಿಗೆ ಪೊಸಿಷನ್ ಬೇಕು ಆ ಪೊಸಿಷನ್ ಇರುವುದಿಲ್ಲ ಅಲ್ಲಿ ರೈಟಾ ಅಲ್ಲಿ ಒಂದ್ ಕಡೆ ಬೇರೆಯವ್ರೇನು ಟಿ ಕಿರಿಗಿರಿ ಮಾಡ್ತಾ ಇರ್ತಾರೆ ರೀ ಅದನ್ನ ಕೇಳ್ತಾ ಇರ್ಬೇಕು ಅಥವಾ ಅರ್ಥ ಆಯ್ತು ಈಗ ಅದಕ್ಕೇನೆ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಇರೋದಿಲ್ಲ ಅಂತ ಹೇಳುದು ಓಕೆನಾ ಅದು ನನ್ನ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ ಮಗನಿಗೆ ಕೇಳಿ ನೋಡಿ ಹೌದಾ ಅಂತ ಯಾಕಂದ್ರೆ ನನಗೆ ಗ್ಯಾರಂಟೆಡ್ ಅದು ಯಾಕಂದ್ರೆ ನೀವು ಮಾತಾಡೋ ಶೈಲಿ ಹಾಗೆ ಉಂಟು ರೈಟಾ ಸೊ ನೀವು ಮಾತಾಡ್ತೀನಿ ನೀವು ಮಗನ ಪರವಾಗಿ ತಾನೆ ಮಾತಾಡುದು ನೀವು ಮಾತಾಡೋದೆಲ್ಲ ನಿಮ್ಮ ಮಗ ಅದು ರೈಟ್ ಬೇರೆ ಯಾರಿಲ್ಲ ಓಕೆ ನಾನು ನನ್ನ ಮಗನ ಬಗ್ಗೆ ಕೇಳ್ತಾ ಇದ್ದೇನೆ ನೀವು ಮಾತಾಡಿದೆ ನಿಮ್ಮ ಮಗನ ಬಗ್ಗೆ ಮಾತಾಡಿದೆ ಹಾಗೆ ಮಗ ಮಾತಾಡ್ತಿದ್ದೆ ನನ್ನ ಈಗ ಓಕೆನಾ ಹಾಗಾದ್ರೆ ಅವ್ನಿಗೆ ಏನಾಯ್ತು ಈಗ ಅಲ್ಲಿ ಸಂಬಳ ಸಾಕಾಗುದಿಲ್ಲ ಏನು ಸ್ಯಾಲ್ರಿ ಬರುತ್ತೆ ಅದು ಸಾಕಾಗುದಿಲ್ಲ ಅವ್ನಿಗೆ ಬದಲಿಗೆ ಇರಿಟೇಷನ್ ಕೆಲಸ ಜಾಸ್ತಿ ಪ್ರೆಷರ್ ಜಾಸ್ತಿ ನಾನೇ ಎಲ್ಲ ಒದ್ದಾಡ್ಕೊಂಡು ಮಾಡಬೇಕು ಯಾರಿಗೆ ಬೇಕಿದೆಲ್ಲ ಹೌದಲ್ವಾ ಸರ್ ಹೇಳಿ ಅದು ಅದರಲ್ಲಿ ಕೂಡ ಮೂವತ್ತರ ನಂತರ ಈಗ ತರ್ಟಿ ತರ್ಟಿ ಈಗ ಅವ್ನಿಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ರನ್ನಿಂಗ್ ಆಗ್ತಾಯಿದ್ದು ಓಕೆನಾ ಕೆಲಸ ಚೆನ್ನಾಗಿತ್ತು ಎಲ್ಲ ಓಕೆ ಮೂವತ್ತರ ನಂತರದಾನೇ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದು ಹೌದು ಹಾ ಅಥವಾ ಈಗ ಏನ್ ಮಾಡ್ಬೇಕು ನಾನು ಪರಿಹಾರ ಹೇಳಿಕೊಡ್ತೇನೆ ಸೊ ಅದನ್ನ ಫಾಲೋ ಮಾಡಿ ಅದು ಒಳ್ಳೆ ರಿಸಲ್ಟ್ ಕೊಡ್ತೇನೆ ನೋಡಿ ಈ ಜಾತಕ ಒಂದೇ ಹೇಳ್ತೇನೆ ನಿಮ್ಗೆ ಏನು ಗೊತ್ತಾ ಇವರಿಗೆ ವಿಶೇಷವಾಗಿ ಕೆಲಸದಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಹೋಗುವಂತ ಯೋಗ ಭಾಗ್ಯ ಭಗವಂತ ಕೊಟ್ಟಿದ್ದಾನೆ ಡೆಫಿನೆಟ್ ಆಗಿ ಅದಂತೂ ಉಂಟಿದ್ದಾರೆ ಓಕೆ ಓಕೆ ಇವ್ರು ಏನ್ ಮಾಡ್ಬೇಕು ಗೊತ್ತಾ ಇವರ ಒಡ ಹುಟ್ಟಿದವ್ರ ಜೊತೆಗೆ ಸಂಬಂಧಗಳು ಹೇಗಿವೆ ಅದನ್ನು ನೋಡಿ ಇವರ ಒಡ ಹುಟ್ಟಿದವ್ರ ಜೊತೆಗೆ ಒಡ ಹುಟ್ಟಿದವರ ಜೊತೆ ಸಂಬಂಧಗಳನ್ನು ಮೇಂಟೈನ್ ಮಾಡ್ಲಿಕ್ಕೆ ಹೇಳಿ ಅಕ್ಕಪಕ್ಕದ ಮನೆಯವರಿಗೆ ಸರೌಂಡಿಂಗ್ಸ್ ಅಲ್ಲಿ ಸಂಬಂಧಗಳನ್ನು ಮೇಂಟೈನ್ ಮಾಡ್ಲಿಕ್ಕೆ ಹೇಳಿ ಯಾರ ಜೊತೆ ಕೂಡ ಜಗಳ ಮಾಡ್ಲಿಕ್ಕೆ ಹೋಗಬಾರ್ದು ಸುಮ್ಮನಾಗಿರಬೇಕು ಆ ಆನಂತರ ಕಾರ್ಯಕ್ಷೇತ್ರದಲ್ಲಿ ಕೂಡ ಹಾಗೆ ನೋಡಿ ಇನ್ನೊಂದು ವಿಷಯ ಅಂದ್ರೆ ಕಾಲಕ್ಷೇತ್ರ ಹೋಗುವಾಗ ಬ್ಲೂ ಡ್ರೆಸ್ ಅನ್ನು ಧರಿಸಬಾರದು ಬ್ಲೂ ಮತ್ತೆ ಬ್ಲಾಕ್ ಅವಾಯ್ಡ್ ಮಾಡಬೇಕು ಬೇರೆ ಯಾವುದೇ ಕಲರ್ ಧರಿಸ್ಕೊಂಡು ಹೋಗಲಿ ಪರವಾಗಿಲ್ಲ ಅಥವಾ ಏನ್ ಮಾಡ್ಬೇಕು ಒಂದು ಸ್ವಲ್ಪ ಆಗ್ಬೋದಿಲ್ಲ ಎಂಬತ್ತು ಗ್ರಾಮ್ ಬಾದಾಮ್ ಬರೀ ಎಂಬತ್ತು ಗ್ರಾಮ್ ಬಾದಾಮನ ಮುಷ್ಟಿಯಲ್ಲಿ ಹಿಡಿದು ಅಕ್ಕಪಕ್ಕದ ಮನೆಯಲ್ಲಿ ಯಾರಾದರೂ ಇದ್ರೆ ಅವರಿಗೆ ಕೊಟ್ಟು ಬಿಡ್ಬೇಕು ಸರ್ ಓಕೆನಾ ಅದು ಶನಿವಾರ ದಿವಸ ಮಾಡಬೇಕು ರೈಟ್ ಸರಿ ಇದು ಶನಿವಾರ ದಿವಸ ಇದನ್ನು ಪ್ರತಿ ಬಾರಿ ಮಾಡಲಿಕ್ಕೆ ಹೇಳಿದ್ರಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಆನಂತರ ಮನೆಯಲ್ಲಿ ಸ್ವಲ್ಪ ಗಂಗಾಜಲವನ್ನು ತಂದಿಡಬೇಕು ನೀವು ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡ್ತದೆ ಆನಂತರ ಅವನು ಸ್ನಾನ ಮಾಡಬೇಕಾದ್ರೆ ಹಾ ನನ್ನ ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸಿ ಅದರ ಮುಖಾಂತರ ಸ್ನಾನ ಮಾಡಲಿ ಹೇಳಿ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಸರ್ ತೊ ಇದರ ಮುಖಾಂತರ ಕಾರ್ಯಕ್ಷೇತ್ರ ಇದ್ದಂಥ ಅಪ್ಸ್ಟೆಕ್ಸ್ ಏನಾದರೂ ದೂರ ಆಗಲಿ ಸ್ಟಾರ್ಟ್ ಆಗುತ್ತೆ ದೂರ ಆಗುತ್ತೆ ದೂರಾಗುತ್ತೆ ಅಂತೂ ದೂರ ಆಗಲಿಕ್ಕೆ ಅಂತ ಬಿಡೋದಿಲ್ಲ ಓಕೆನಾ ಮೆಲೆ ಮೇಲೆ ಏನು ಮೆಲೆ ಮೇಲೆ ದೂರ ಒಂದು ಮಾತು ಹೇಳ್ತೀನಿ ನಿಮಗೆ ಹೆಸರೇನು ಹೇಳಿ ಸರ್ ವಿಶಾಲ ವಿಶಾಲ್ ಕುಮಾರ್ ವಿಶಾಲ್ ಕುಮಾರ್ ಅಂತ ಓಕೆ ಈ ವಿಶಾಲ್ ಕುಮಾರ್ ಅಂತ ಹೆಸರು ಇರುವಾಗ ಏನಾಗುತ್ತೆ ಅವ್ರಿಗೆ ವಿಶೇಷ ರೀತಿಯಲ್ಲಿ ಜಸ್ಟ್ ವೇಟ್ ಹೇಳಿಕೊಡ್ತೇನೆ ಓಕೆ ಓಕೆ ಏನು ಸರ್ ವಿಶಾಲ್ ಕುಮಾರ್ ಅಂತ ಹೆಸರು ಯಾವುದೇ ಕೆಲಸನ ಪೂರ್ತಿ ಮಾಡುವುದೇ ಇಲ್ಲಲ್ಲೋ ಸರ್ ಸೊ ತುಂಬ ಎಲ್ಲೋ ಒಂದು ಕಡೆ ಕೇತು ತುಂಬ ಅಡ್ಡ ಬರ್ತಾ ಇದ್ದಾನೆ ಆಗೋದಿಲ್ಲ ಕೆಲಸ ತುಂಬ ಏನು ಅದೊಂದು ಪ್ರ ಒಂದು ಲೆವೆಲಲ್ಲಿ ಅದು ಹೋಗ್ತಾ ಇಲ್ಲ ಅವರು ಅದಕ್ಕೋಸ್ಕರ ಅವ್ರಿಗೆ ಹೇಳಿ ಗಣಪತಿ ಟೆಂಪಲ್ಗೆ ಹೋಗ್ಲಿಕ್ಕೇಳಿ ಸರ್ ನಿಮ್ಮ ಅಕ್ಕಪಕ್ಕದಲ್ಲಿ ಸರೌಂಡಿಂಗಲ್ಲಿ ಎಲ್ಲಿ ಗಣಪತಿ ಟೆಂಪಲ್ ಇದೆ ಅಲ್ಲಿ ಹೋಗಿ ಪ್ರಾರ್ಥನೆ ಕೇಳಿ ಮಂಗಳವಾರ ಮಂಗಳವಾರ ದಿವಸ ಮತ್ತೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಜಾತಕದ ಪ್ರಕಾರ ದೂರ ಟ್ರಾವೆಲಿಂಗ್ ಮಾಡಬೇಕು ಇಲ್ಲಿರಬಾರ್ದು ವಿದೇಶಕ್ಕೆ ಹೋಗುವಂಥ ಒಂದು ಯೋಗ ಇದೆ ಅದನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತ ಇಂಡಿಕೇಷನ್ ಉಂಟು ಸರ್ ಅದಕ್ಕೋಸ್ಕರ ದಯವಿಟ್ಟು ಪ್ರಯತ್ನ ಮಾಡಿ ಸರ್ ಒಳ್ಳೆದಾಗಲಿ ರೈಟಾ ಓಕೆ ಓಕೆ ರೈಟ್ Okay? ಸೊ ಗೊತ್ತಾಯಿತು ಹಾಗಾದರೆ ನಮ್ಮ ಆರು ಹದಿನೈದು ಇಪ್ಪತ್ತಂಗ್ ಓಕೆ ತುಂಬ ತುಂಬ ಫೇವರೇಬಲ್ ವರ್ಷ ತುಂಬ ಫೇವರೇಬಲ್ ಇದೆ ಪರವಾಗಿಲ್ಲ ನಾನು ಪ್ರಿಕಾಷನ್ ಪ್ರಿಕಾಷನನ್ನು ತೆಗೆದುಕೊಳ್ಳಿ ಆನಂತರ ಏನೆಲ್ಲ ಘಟನೆ ಅದು ಘಟಿಸಿದೆ ನಿಮಗೆ ಪರವಾಗಿಲ್ಲ ಅದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಆನಂತರ ಹಣಕಾಸು ಇಷ್ಟೋರಿಗೆ ಯಾರಿಗೆಲ್ಲ ಕೊಟ್ಟಿದೆ ಅದೆಲ್ಲ ಕೇಳಿ ನೋಡಿ ಅಂತ ಹೇಳಿದ್ರೆ ಪರವಾಗಿಲ್ಲ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವತ್ತೋ ಯಾವತ್ತಿದ್ರೂ ಹಣಕಾಸು ಕೊಟ್ಟರೆ ಅಷ್ಟೇ ತಾನೇ ಏನು ಕೊಟ್ಟವ ಕೊಡಂಗ ಇಸಗೊಂಡವ ಇರಬದ್ರೆ ಅಲ್ಲೂ ಅವರು ಹೇಳಿದಾಗೆ ಮತ್ತೆ ನಾವು ಕೇಳಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಎಮರ್ಜೆನ್ಸಿಗೆ ಮತ್ತು ಯಾರೂ ಬರೋದು ಅದಕ್ಕೋಸ್ಕರ ಹಣಕಾಸು ಕೊಡಬೇಕಾದ್ರೆ ನೂರು ಬಾರಿ ಯೋಚನೆ ಮಾಡಬೇಕಾದ್ದು ಅನಿವಾರ್ಯತೆ ಉಂಟು ಇಂದಿನ ದಿನಗಳಲ್ಲಿ ಯಾರಾದರೂ ಕೂಡ ಕೇರ್ಫುಲ್ ಕ್ಯಾರಾಗಿ ಕ್ಯಾ ಕೇರ್ಫುಲ್ ತಗೊಳ್ಳೇಬೇಕಾದಂಥ ಅನಿವಾರ್ಯತೆ ಅಂತ ಹೇಳ್ತೇನೆ ವಿಷಯ ಬೇರೆ ಓಕೆ ರೈಟ್ ಗೊತ್ತಾಯಿತು ಇನ್ನು ನಿಮಗೆ ಏನಾಗಿದೆ ನಿಮಗೆ ಹೆಲ್ತ್ ಬಗ್ಗೆ ನೋಡಿದೆ ಓಕೆ ಆನಂತರ ಯಾರಿಗೆಲ್ಲ ಮದುವೆ ಆಗಿಲ್ಲ ಅಲ್ವಾ ಈಗ ನೋಡಿ ಒಂದು ಮಾತು ಹೇಳ್ತೀನಿ ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಷ್ಟವರೆಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರ ಮಾ ಮದುವೆ ಮಾತುಕತೆಗಳು ಮುಂದುವರಿಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಓಕೆ ನಮ್ಮ ಮದುವೆ ಮಾತುಕತೆ ಡೆಫಿನೆಟಾಗಿ ಮುಂದುವರೆದಿದೆ ಎಲ್ಲರದ್ದು ಕೂಡ ಯಾರಿಗೂ ಬೇಕು ಯಾರಿಗೆ ಮದುವೆ ಆಗಲಿ ಕೂಡ ಯಾಕಂದರೆ ಶುಕ್ರ ಬಂದು ಕಳತ್ರಕಾರಕ ಹಾಗಾದರೆ ಶುಕ್ರ ಕಳತ್ರಕಾರಕ ಆಗಿರೋದರಿಂದ ಸಪ್ತಮದ ಭಾವ ಆಲ್ವೇಸ್ ಆಕ್ಟಿವೇಟ್ ಆಕ್ಟಿವೇಟ್ ಆಗಿರ್ತದೆ ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು ಮದುವೆ ಆಗಬೇಕು ು ಬಿಸ್ನೆಸ್ ಮಾಡಬೇಕು ಅಥವಾ ನಿಮಗೆ ಟ್ರಾವೆಲಿಂಗ್ ಮಾಡಬೇಕು ವಿದೇಶಕ್ಕೂ ಅದಕ್ಕೆಲ್ಲ ಕೂಡ ನಾರ್ಮಲ್ ಆಗಿ ಎಲ್ಲರಿಗೂ ಆ ಒಂದು ಯೋಗ ಕ್ರಿಯೇಟ್ ಅಂತೂ ಆಗಿದೆ ಯಾರಿಗೆಲ್ಲ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ ಅವರಿಗೆ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ನಾನು ಇಲ್ಲ ಅಂತ ಹೇಳಲ್ಲ ರೈಟ್ ತೆ ಅದರಲ್ಲೂ ನಿಮಗೂ ಕೂಡ ನಿಮಗೂ ಕೂಡ ಮದುವೆ ವಿಚಾರದಲ್ಲಿ ಮಾತುಕತೆ ನೋಡಿ ಅದು ಮುಂದುವರಿಯಬಹುದು ಮದುವೆ ಮಾತುಕತೆಗಳು ಮುಂದುವರಿಯಬಹುದು ಅಂತ ಒಂದು ಇಂಡಿಕೇಶನ್ ಖಂಡಿತವಾಗಿ ಮದುವೆ ಮಾತುಕತೆಗಳು ಮುಂದುವರಿಯುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಇನ್ನೇನಿರ್ತದೆ ಮತ್ತು ಏನು ಮಾಡ್ಕೊಳ್ಬೋದು ಯಾವ ನಂಬರ್ ನಿಮಗೆ ತುಂಬಾ ಉಲ್ಟಾಗಿ ಬಂದಿರ್ತದೆ ಅಥವಾ ನೆಗೆಟಿವ್ ಆಗಿ ಬಂದಿರ್ತದೆ ನಮ್ಮ ಎರಡು ಐದು ಸಾರಿ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕಿಗೆ ಜನಿಸ್ ಈ ವರ್ಷ ತುಂಬಾನೇ ಫೇವರಬಲ್ ಆಗುತ್ತೆ ಹಲವಾರು ವಿಚಾರ ತಿಳಿಸಿಕೊಡ್ತೀನಿ ಇನ್ನೇನಾಗುತ್ತೆ ಅವರಿಗೆ ಹಣಕಾಸಿನ ವಿಚಾರ ಅಂತ ಗೊತ್ತಾಯಿತು ಆರೋಗ್ಯದ ವಿಚಾರ ಅಂತ ಗೊತ್ತಾಯಿತು ಇನ್ನೇನು ಆಗ್ಬೋದು ನಿಮಗೆ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಅನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಒಡ ಹುಟ್ಟಿದವರಲ್ಲಿ ಯಾರಿಗಾದರೂ ಕೂಡ ಆರೋಗ್ಯದ ಸಮಸ್ಯೆ ತೀವ್ರಗತಿಯಲ್ಲಿ ಉಂಟಾಗುವಂಥ ಸಾಧ್ಯತೆಗಳು ಉಂಟು ಅಥವಾ ಅವರ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳಿದೆ ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳಿದ್ರೆ ಬಹಳ ಫೇವರಬಲ್ ಆಗುತ್ತೆ ನಿಮಗೆ ಮಕ್ಕಳಿದ್ರೆ ಮಕ್ಕಳಿಗೆ ಬೇಕಾಗಿ ಆಸ್ತಿಯನ್ನು ಖರೀದಿ ಮಾಡುವಂಥದ್ದು ಅಥವಾ ಮಕ್ಕಳು ಕೆಲಸ ಮಾಡ್ತಾ ಇದ್ದರೆ ಜಾಬಲ್ಲಿದ್ದಾರೆ ಅವರಿಗೆ ಬೇಕಾಗಿ ಆಸ್ತಿ ಅಥವಾ ಅವರೇ ಆಸ್ತಿಯನ್ನು ಮಾಡುವಂಥದ್ದು ವಿಶೇಷ ಇಲ್ಲಿರುತ್ತೆ ಅದಕ್ಕೆ ಬೇಕಾಗಿ ಖಂಡಿತ ನೀವು ಪ್ರಯತ್ನ ಮಾಡ್ಬೋದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಬಹಳ ಫೇವರ್ ರಿಸಲ್ಟ್ ಕೊಡುತ್ತೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಇನ್ನು ನಿಮ್ಮ ತಂದೆ ಆರೋಗ್ಯ ವಿಶೇಷವಾಗಿ ನಿಮ್ಮ ತಂದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅದರ ಬಗ್ಗೆ ಕೂಡ ಗಮನ ಕೊಡಿ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ವರ್ಕ್ ಆಗಿದೆ ರೈಟ್ ತಾನೆ ಇಷ್ಟು ಸಾಕು ಅಂತ ಇಟ್ಕೊಳ್ತೇನೆ ಆನಂತರ ನಂಬರ್ ಸಿಕ್ಸ್ ನಂಬರ್ ಫಿಫ್ಟೀನ್ ನಂಬರ್ ಟ್ವೆಂಟಿ ಫೋರ್ ಸೊ ಇದು ಯಾವುದು ಯಾವ ಈ ಅಂಕೆಗೆ ಯಾವ ಯಾವ ಅಂಕೆ ವಿರುದ್ಧವಾಗಿರ್ತದೆ ಮುಖ್ಯವಾಗಿರುವಂಥದ್ದು ನಂಬರ್ ಒನ್ ನಂಬರ್ ಟೂ ನಂಬರ್ ನೈನ್ ಓಕೆ ಅಂದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಮತ್ತು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಅನಂತರ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ತಾರೀಕು ಏನುಂಟು ಇವರಿಗೆ ಅಪೋಸಿಟ್ ಆಗಿ ಬರುತ್ತೆ ಸೊ ಇವ್ರ ಜೊತೆಗೆಲ್ಲ ವ್ಯವಹಾರ ಮಾಡುವಾಗ ಬಹಳ ಜಾಗೃತರಾಗಿರ್ಬೇಕು ಅದು ಅನಿವಾರ್ಯತೆಂಟು ಇಲ್ಲ ಅಂದರೆ ನಿಮಗೆ ಹೊಡೆತ ಸಿಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಬಾಕಿ ಎಲ್ಲರ ಜೊತೆ ಕೂಡ ಇದು ಒಂಥರ ಮಿಲಾವಟ್ ರೈಟ್ ಒಂಥರ ಮೇ ಮೇಲೆ ತುಂಬ ಚೆನ್ನಾಗಿದೆ ಹೋಗುತ್ತೆ ಈಗ ಗುರು ಬೇಕಾದರೆ ದುಶ್ಮನೇ ಆಗಿರಲಿ ಬಟ್ ಗುರು ರಾಜ ತಾನೇ ಎಷ್ಟಾದರೂ ಕೂಡ ಗುರು ಎಷ್ಟಾದರೂ ಕೂಡ ದೇವತೆಗಳ ರಾಜ ಆತ ಅದಕ್ಕೋಸ್ಕರ ಗುರುವಿನ ಜೊತೆ ಕೂಡ ಒಳ್ಳೆ ಸಂಬಂಧ ರಾಹು ಜೊತೆಗಂತೂ ಅಲ್ಟಿಮೇಟ್ ಬುಧನ್ ಜೊತೆಗೆ ಅಲ್ಟಿಮೇಟ್ ಆಗಿರ್ತದೆ ಆನಂತರ ನಮ್ಮ ಕೇತು ಜೊತೆಗೆ ಪರವಾಗಿಲ್ಲ ಶನಿ ಜೊತೆಗೆ ಅಲ್ಟಿಮೇಟ್ ಸಂಬಂಧ ಕುಜನ್ ಜೊತೆಗೆ ಆಗಲ್ಲ ಸೊ ಇಂಥ ಬರೋ ಅದಕ್ಕೋಸ್ಕರ ಒನ್ ಟೂ ನೈನ್ ಒನ್ ಟು ನೈನ್ ನಂಬರ್ ರೈಟ್ ಒನ್ ಟು ನೈನ್ ನಂಬರ್ ಈ ಜನರ ಜೊತೆ ಬೆರೆಯುವಾಗ ಸ್ವಲ್ಪ ಜಾಗ್ರತೆ ಮಾಡಿ ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ಮಾಡಿ ಅವರನ್ನು ತುಂಬ ನೋಡಿ ಅವರು ಅವರ ಮನಸ್ಸಿಗೆ ಚೆನ್ನಾಗಿ ಇರ್ತಾರೆ ಬಟ್ ನಿಮ್ಮ ನಿಮ್ಮ ಮೇಳ ಮೇಳಿ ಬಂದಾಗ ಏನಾಗುತ್ತೆ ಅದು ಆಗಲ್ಲ ಓಕೆ ಎಲ್ಲೋ ಒಂದು ಕಡೆ ಇರಿಟೇಷನ್ ಆಗುತ್ತೆ ಆ ಮೂಮೆಂಟಲ್ಲಿ ಕೂಡ ಕ್ರಿಯೇಟ್ ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ಲಿಕ್ಕೆ ನೋಡಿದರೆ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗುತ್ತೆ ಇನ್ನು ನಿಮ್ಮ ಜಾತಕದಲ್ಲಿರುವಂತಹ ಗ್ರಹಗತಿಗಳು ಹೇಗಿವೆ ಹಾಗಂತೂ ವರ್ಕ್ ಆಗಿ ಆಗುತ್ತೆ ರೈಟ್ ತಾನೇ ಇನ್ನೇನು ಇರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಗುರುಜಿ ನಮಸ್ತೆ ನಾನು ಚೈತ್ರಾ ಚೇತನ್ ರಾಜ್ ಅಂತ ಸುರತ್ಕಲ್ಲಿಂದ ಕರೆ ಮಾಡ್ತಿದ್ದೇನೆ ಸರಿ ಹಾಂ ನನಗೆ ನನ್ನ ಬ್ರದರಿನ್ನು ಅವರ ಮದುವೆಯ ಬಗ್ಗೆ ಕೇಳ್ಲಿಕ್ಕಿತ್ತು ಆಯಿತಮ್ಮ ಹೇಳಿ ಅವರ ಹೆಸರು ಹುಟ್ಟಿದ ನಾನು ಕೇಳಿ ಅವರ ಹೆಸರು ರೋಹನ್ ಅಂತ ಓಕೆ ಅವ್ರು ಹುಟ್ಟಿದ್ದು ಟ್ವೆಂಟಿ ಏಯ್ಟ್ ಮಾರ್ಚ್ ನೈನ್ಟೀನ್ ನೈನ್ಟಿ ಟು ಸೆವೆನ್ ತರ್ಟಿ ಎ ಎಂ ಸೆವೆನ್ ತರ್ಟಿ ಎ ಎಂ ಅವ್ರ ಹೆಸರೇನಮ್ಮ ರೋಹನ್ ರೋಹನ್ ಅಲ್ವಾ ಹಾಂ ಓಕೆ ಓಕೆ ರೋಹನ್ ಅವರಿಗೆ ಓಕೆ ಮದುವೆಗೆ ಏನು ಪ್ರಯತ್ನ ಮಾಡಿದ್ದೀರಮ್ಮ ಅವ್ರಿಗೆ ಏನಾಗುತ್ತೆ ಜಾತಕ ನೋಡಿ ಏನಿದೆ ಅವ್ರದ್ದು ಉತ್ತರಾಸಣೆ ಇದರಲ್ಲಿ ಜಾತಕ ಗಡ್ಬಡ್ ಉಂಟಮ್ಮ ಯಾಕಂದ್ರೆ ಅವ್ರು ಹುಟ್ಟಿದಲ್ಲಿ ಪಡುಬಿದ್ರಿ ಓಕೆ ಯಾಕಂದ್ರೆ ಲಗ್ನ ಬಹಳ ಸೂಕ್ಷ್ಮ ರೀತಿಯಲ್ಲಿ ಉಂಟು ಲಗ್ನ ಇದರಲ್ಲಿ ಮೇಷ ಬರುತ್ತೆ ಬಟ್ ಮೀನ ಲಗ್ನದ ರಿಸಲ್ಟ್ ಇರುತ್ತೆ ಓಕೆ ಅನಂಗೊಂದು ಮಾತು ಹೇಳಿಮ್ಮ ಇವ್ರು ಎಲ್ಲಿದ್ದಾರಮ್ಮ ಎಲ್ಲಿ ಕೆಲಸ ಮಾಡ್ತಾರಮ್ಮ ಓಕೆ ತುಂಬಾ ಸಮಯದಿಂದ ಅಲ್ಲೇ ಇದ್ದಾರಾ ಹಾಂ ಹೌದು ನಾವಲ್ಲೇ ಇರೋದು ಓಕೆ ಪರವಾಗಿಲ್ಲಮ್ಮ ಸೊ ಈಗ ಮದುವೆಗೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ ನಮ್ಮ ಏನು ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರಂತ ಓಕೆ ಸೊ ಮದುವೆ ವಿಚಾರದಲ್ಲಿ ಖಂಡಿತ ಪ್ರೊಸೀಡ್ ಆಗುವಂಥ ಯೋಗ ಉಂಟಮ್ಮ ಇದೇ ವರ್ಷ ಅಂದರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮದುವೆ ಆಗುವಂಥ ಒಂದು ಯೋಗ ಕ್ರಿಯೇಟ್ ಆಗಿದಮ್ಮ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ದೇನೆ ಬಟ್ ಜಾತಕದಲ್ಲಿ ಬಹಳಷ್ಟು ವಿಚಾರಗಳು ಉಂಟಮ್ಮ ನಾನು ಹೇಳಬೇಕಾದ್ರೆ ಬಟ್ ನಾನು ಹೇಳೋದಿಲ್ಲ ಈಗ ಬರೇ ಮದುವೆಗೆ ಬೇಕಾಗಿ ಪ್ರಯತ್ನ ಮಾಡಿಮ್ಮ ಅಷ್ಟು ಸಾಕು ಖಂಡಿತ ಒಳ್ಳೇದಾಗುತ್ತಾ ಓಕೆನಾ ಆಯ್ತು ಓಕೆ ಓಕೆ ಆಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಇಲ್ಲ ನೀವು ಕೇಳಿಸಿಕೊಳ್ಳಲಿಕ್ಕೆ ಏನಿಲ್ಲ ನಾನೇನಾದರೂ ಹೇಳ್ತಾ ಹೋದ್ರೆ ರೈಟಾ ಚಾನ್ಸೇ ಇಲ್ಲ ಅಂದರೆ ಏನಾಗುತ್ತೆ ವಿಷಯನೇ ಗೊತ್ತಿರೋದಿಲ್ಲ ನಿಮಗೆ ಅಲ್ಲಿ ಏನಾಗ್ತಾ ಉಂಟಂತ ರೈಟ್ ಇಂಥ ಪರಿಸ್ಥಿತಿ ಓಕೆ ಅದಕ್ಕೇನು ಹೇಳೋದು ನಿಮ್ಮ ನಿಮ್ಮ ಮನೆಯವರ ಜಾತಕ ಮಾತ್ರ ಕೇಳೋದು ಚೆನ್ನಾಗಿರುತ್ತೆ ಅಂತ ರೈಟ್ ಯಾಕಂದರೆ ಕೆಲವರ ವಿಚಾರ ನಿಮಗೆ ಗೊತ್ತೇ ಇರೋದಿಲ್ಲ ನಾನು ಹೇಳೋದೊಂದು ನೀವೊಂದು ಹೇಳೋದು ಸೊ ಅದೆಲ್ಲ ಯಾಕೆ ಬೇಕು ಅಲ್ವ ರೈಟಾ ಸೊ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಜನ ಸವರಿಗೆ ಗೊತ್ತಾಯ್ತು ಈಗ ಯಾರ ಜೊತೆಗೆ ನೀವೇ ಮೇಳ ಮೇಳಿ ತುಂಬ ಚೆನ್ನಾಗಿರುತ್ತೆ ಇನ್ನು ಕೆಲವರೆಲ್ಲ ಈಗ ನ್ಯೂಮರಾಲಜಿ ಪ್ರಕಾರ ಏನಾಗುತ್ತೆ ತುಂಬ ಜನ ಹೆಸರನ್ನು ಟ್ಯೂನ್ ಮಾಡ್ಕೊಳ್ತಾರೆ ಪರವಾಗಿಲ್ಲ ಹೆಸರನ್ನು ಟ್ಯೂನ್ ಮಾಡ್ಕೊಳ್ಬೇ ಎಲ್ಲರೂ ಕೂಡ ಸಿಕ್ಸ್ ನಂಬರಲ್ಲೇ ಇಟ್ಕೊಳ್ತಾರೆ ಹೆಚ್ಚಿನವರಲ್ಲ ಈಗ ನ್ಯೂಮರಾಲಜಿಸ್ಟ್ ಕೂಡ ಏನು ಮಾಡ್ತಾರೆ ಸಿಕ್ಸ್ ನಂಬರಲ್ಲಿ ಹೆಸರನ್ನ ಇಟ್ಕೊಳ್ತಾರೆ ಕಂಫರ್ಟೇಬಲ್ ಇರಲಿ ಅಂತ ಲೈಫಲ್ಲಿ ಕನ್ ಫರ್ಟ್ ಬರಲಿ ಲಗ್ಸುರಿ ಬರಲಿ ಫ್ಲೆಕ್ಸಿಬಿಲಿಟಿ ಇರಲಿ ಎಲ್ಲವನ್ನು ಅನುಭವಿಸಲಿ ಹಣಕಾಸು ಬರಲಿ ಒಳ್ಳೆ ಹೆಂಡತಿ ಸಿಗಲಿ ಮದುವೆ ಜನ ಚೆನ್ನಾಗಿರಿ ಅದಕ್ಕೋಸ್ಕರ ನಂಬರ್ ಸಿಕ್ಸನ್ನು ಅವರು ಟ್ಯೂನ್ ಮಾಡ್ತಾರೆ ಆ ಪರವಾಗಿಲ್ಲ ನಂಬರ್ ಸಿಕ್ಸನ್ನು ಟ್ಯೂನ್ ಮಾಡ್ಬೋದು ಅಂತ ಹೇಳಿದ್ರೆ ಓಕೆ ನೋ ಪ್ರಾಬ್ಲಮ್ ನೋಡಿ ಅಲ್ಲಿ ಏನಾಗುತ್ತೆ ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವೊಂದು ಸರ್ಕಾರಿ ನೌಕರಿಯಲ್ಲಿದ್ದೀರಿ ಅಂತ ಹೇಳ್ಕೊಂಡು ನಿಮ್ಮೊಂದು ಸರ್ಕಾರಿ ಜಾಬ್ ಇದೆ ಸರ್ಕಾರಿ ನೌಕರಿಯಲ್ಲಿದ್ದರಿ ನಿಮ್ಮ ಹೆಸರನ್ನು ನೀವು ನಂಬರ್ ಸಿಕ್ಸಲ್ಲಿ ಟ್ಯೂನ್ ಮಾಡಿಕೊಂಡ್ರಿ ಈಗ ರೈಟ್ ನಂಬರ್ ಸಿಕ್ಸಲ್ಲಿ ನೋಡಿ ಅದು ಹೇಗೆ ವರ್ಕ್ ಆಗ್ಬೋದು ಹೇಳಿ ಅಲ್ವಾ ಅಲ್ಲಿ ಅಪ್ಸ್ಟಕಲ್ಸ್ ಬರಲೇಬೇಕು ತಾನೆ ತೊಂದರೆ ಬರಲಿ ಯಾಕಂದರೆ ನಂಬರ್ ಒನ್ ಮತ್ತು ನಂಬರ್ ಸಿಕ್ಸ್ಗೆ ಅಂತೂ ಆಗಲ್ಲ ಸರ್ಕಾರಿ ಕೆಲಸ ಅಂದರೆ ನಂಬರ್ ಒನ್ ಅದು ರೈಟಾ ಸರ್ಕಾರ ತಾನೆ ನಂಬರ್ ಒನ್ ತಾನೆ ಮತ್ತೆ ನಂಬರ್ ಸಿಕ್ಸ್ ಅಂತ ಅದು ವೇರಿಯೇಷನ್ ಬಲಿ ಅದಕ್ಕೋಸ್ಕರ ನೀವು ಹೆಸರನ್ನ ಏನು ಟ್ಯೂನ್ ಮಾಡ್ಕೊಳ್ತೀರಾ ಅದು ನಿಮ್ಮ ಜಾಬ್ ಏನಿದೆ ಯಾವ್ದ್ರ ರಿಲೇಟೆಡ್ ಜಾಬ್ ಇದೆ ಅದಕ್ಕೆ ಬೇಕಾಗಿನೇ ನೀವು ಹೆಸರನ್ನ ಟ್ಯೂನ್ ಮಾಡ್ಕೊಳ್ಬೇಕಾಗುತ್ತ ಅಲ್ವಾ ಸುಮ್ಮ ಸುಮ್ನೆ ಎಲ್ಲರೂ ಮಾಡ್ಕೊಂಡು ಎಲ್ಲರೂ ಮಾಡಿದ್ರಿಂದ ನಂಬರ್ ಫೈಯನ್ನು ಇಟ್ಕೊಳ್ಳುವ ಹಾಗಿಲ್ಲ ಇಂಥ ಒಂದು ಪೊಸಿಷನಲ್ಲಿ ಕ್ರಿಯೇಟ್ ಆಗಿದೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಂಬರ್ ಫೈವ್ನಲ್ಲಿ ನಿಮ್ಮ ಒಂದು ಹೆಸರು ಟ್ಯೂನ್ ಆಯಿತು ಅಂತ ಇಟ್ಕೊಳ್ಳೋಣ ಯಾರೋ ಜ್ಯೋತಿಷಿಗಳು ಯಾರಾದರೂ ನಿಮಗೆ ಅಥವಾ ನಿಮರಾಲಜಿಸ್ಟ್ ಯಾರಾದರೂ ನಿಮಗೆ ಆ ಒಂದು ನಂಬರ್ ಫೈಯಲ್ಲಿ ನಿಮ್ಮ ಹೆಸರನ್ನು ಟ್ಯೂನ್ ಅಂತ ಇಟ್ಕೊಳ್ಳೋಣ ಓಕೆ ನಿಮ್ಮ ಕೆಲಸ ಬಂದು ಏನಿರ್ತದೆ ನೀವು ದೇವಸ್ಥಾನದಲ್ಲಿ ಕೆಲಸ ಮಾಡ್ತೀರಾ ಪುರೋಹಿತರ ಕೆಲಸ ಮಾಡ್ತೀರಾ ಅರ್ಚಕರ ಕೆಲಸ ಮಾಡ್ತೀರಾ ಅಲ್ಲೇನಾಯಿತು ಗುರುವಿನ ನಂಬರ್ ಆಕ್ಟಿವೇಟ್ ಆಯಿತು ನಂಬರ್ ತ್ರೀ ರೈಟಾ ನಂಬರ್ ತ್ರೀ ಬಂದುಬಿಡ್ತೀಗ ಆ ಪ್ರೊಫೆಷನ್ ಹಾಗೇನೆ ಹಾಗಾದರೆ ನಂಬರ್ ತ್ರೀಯಲ್ಲಿ ಪ್ರೊಫೆಷನ್ ಮಾಡ್ತಾ ಇದ್ದೀರಾ ನಂಬರ್ ಫೈ ನ್ನು ನೀವು ಟ್ಯೂನ್ ಮಾಡ್ಕೊಂಡಿದ್ರೆ ಈಗ ನೋಡೋಣ ಕೆಲಸ ಮಾಡಲಿ ನಿಮಗೆ ರೈಟಾ ಅದು ಅಲ್ವ ಹೊಡೆತ ಕೊಟ್ಟೇ ಕೊಡ್ತಾಯಿದೆ ರೈಟಾ ಸೊ ಅಲ್ಲಿ ವೇರಿಯೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಪರೀತ ರೀತಿಯಲ್ಲೋ ಬುಧ ಏನು ಮಾಡ್ತಾನೆ ಬುಧ ಅಂದರೆ ಮರ್ಕ್ಯುರಿ ಗುರು ಅಂದರೆ ಬಂಗಾರ ಸೊ ಬುಧ ಏನು ಮಾಡ್ತಾನೆ ಗುರುವನ್ನು ಕರಗಿಸ್ತಾನೆ ಕರಗಿಸ್ಲಿಕ್ಕೆ ನೋಡ್ತಾನೆ ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅರ್ಥ ಆಯ್ತದೆ ನಿಮಗೆ ಅದಕ್ಕೋಸ್ಕರ ಯಾವಾಗ ನೀವು ಹೆಸರನ್ನು ಟ್ಯೂನ್ ಮಾಡ್ಕೊಳ್ತೀರಾ ಸೊ ಬಹಳ ಜಾಗೃತರಾಗಿರಬೇಕಾಗುತ್ತೆ ಯಾ ಎಲ್ಲಿಂದ ನಿಮಗೆ ಯಾವ ಪ್ಲಾನೆಟ್ಸ್ ಸೂಟೇಬಲ್ ಆಗ್ತಾ ಉಂಟು ಆಗ್ತಾ ಇಲ್ಲ ಅಥವಾ ನಿಮ್ಮ ಪ್ರೊಫೆಷನ್ ಏನುಂಟು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಹೆಸರನ್ನು ಎಡಿಟರ್ಸ್ ದಯವಿಟ್ಟು ಸ್ವಲ್ಪ ಮಾತಾಡಬೇಡಿ ಓಕೆ ಸೊ ಇಲ್ಲಿವರೆಗೆ ಸ್ವರ ಬರ್ತಾ ಉಂಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಯಾವಾಗ ನಿಮಗೆ ಹೆಸರನ್ನು ಟ್ಯೂನ್ ಮಾಡ್ಕೊಳ್ಬೇಕ ನಿಮ್ಮ ಜಾಬ್ ಏನಿದೆ ನೀವೇನು ಮಾಡ್ತೀರಾ ಅದಕ್ಕೆ ಬೇಕಾಗಿ ನಂಬರ್ ಯಾವುದು ಬರೋದು ಅದಕ್ಕೆ ಬೇಕಾಗಿ ನೀವು ಟ್ಯೂನ್ ಮಾಡ್ತಾ ಹೋದರೆ ಏನಾಗುತ್ತೆ ಅದು ಫೇವರೇಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಆಗಿ ಕೊಟ್ಟೇ ಕೊಡುತ್ತೆ ರೈಟಾ ಸೊ ಆ ರೀತಿ ಮಾಡ್ಕೊಳ್ಬೇಕು ಆಗೇನಾಗುತ್ತೆ ಸಕ್ಸಸ್ ಅಚೀವ್ಮೆಂಟ್ ಆಗುತ್ತೆ ನಿಮಗೆ ಎಲ್ಲ ರೀತಿ ಅಚೀವ್ಮೆಂಟ್ ಆಗುತ್ತೆ ಇಲ್ಲಾಂದರೆ ನೀವು ಅದಕ್ಕೆ ಅದಕ್ಕೆ ವಿರುದ್ಧ ಗತಿಯಲ್ಲಿ ನೀವು ಹೋದಾಗ ಏನಾಗುತ್ತೆ ಅದು ಪ್ರಾಬ್ಲಮ್ ಕ್ರಿಯೇಟೇ ಮಾಡಿದೆ ಆಪ್ಸ್ಟಕಲ್ಸ್ ಅಂತ ಉಂಟು ಮಾಡಿಯೇ ಮಾಡಿದೆ ಇಂಥ ಒಂದು ಪೊಸಿಷನ್ ಕ್ರಿಯೇಟ್ ಆಗಿದೆ ರೈತನೇ ಇರುತ್ತೆ ಹೇಳಿ ಕೊಡ್ತಾನೆ ಕರೆಯಲಿದ್ದಾರೆ ಜಸ್ಟ್ ಕರೆಕ್ಟ್ ಆಗಿದೆ ಪರವಾಗಿಲ್ಲ ನೋಡೋಣ ಓಕೆ ಸೊ ಇನ್ನು ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಜನಿಸೋರಿಗೆ ನಾನು ಹೇಳಿದದ್ದು ದೇವಿಯ ಟೆಂಪಲ್ ಓಕೆ ನಿಮಗೆ ದೇವಿಯ ಆರಾಧನೆ ಬಹಳ ಮುಖ್ಯ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಬೇಕಾದರೆ ದುರ್ಗಾದೇವಿ ಟೆಂಪಲ್ಗೆ ಪರವಾಗಿಲ್ಲ ಮಹಾಲಕ್ಷ್ಮಿ ಟೆಂಪಲ್ಗೂ ಪರವಾಗಿಲ್ಲ ಬಹಳ ಫೇವರಬಲ್ ರಿಸಲ್ಟನ್ನು ಈ ಒಂದು ವರ್ಷದಲ್ಲಿ ಕಂಡುಕೊಳ್ಳಿ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂದರೆ ರೈಟ್ ತಾನೆ ಇನ್ನು ಕೆಲವರಿಗೆಲ್ಲ ಮನೆ ಕಟ್ಟುವ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು ಬಟ್ ತಾಯಿಯ ಸಹಾಯವನ್ನು ಪಡ್ಕೊಂಡು ಮನೆ ಕಟ್ಟುವಂಥ ಒಂದು ಯೋಗ ಅಂತೂ ಇದೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಥವಾ ನಿಮಗೆ ಮದುವೆ ಆಗಿದ್ರೆ ನಿಮ್ಮ ಪಾರ್ಟ್ನರ್ನ ಮನೆಯವರ ಕಡೆಯಿಂದ ಅಥವಾ ನಿಮ್ಮ ಪಾರ್ಟ್ನರ್ನ ಕುಟುಂಬದವರ ಕಡೆಯಿಂದ ಹಣಕಾಸನ್ನು ಇಟ್ಕೊಂಡು ಅಥವಾ ಅವರ ಸಹಾಯವನ್ನು ಪಡ್ಕೊಂಡು ಮನೆ ಕಟ್ಟು ಒಂದು ಯೋಗ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ ಒಟ್ಟಾರೆ ನೋಡಿಕೋದ್ರೆ ಈ ವರ್ಷ ನೀವು ಆಡಿದ್ದೆ ಆಟ ರೈಟ್ ತಾನೇ ಈ ವರ್ಷ ಏನು ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕಿನವರಿಗೆ ಎರಡು ಸಾವಿರದ ಇಪ್ಪತ್ತೆರಡು ಏನುಂಟು ನೀವು ಆಡಿದ್ದೆ ಆಟ ನಿಮಗೆ ಬೇಕಾಗೋದು ಬಹಳ ಸಪೋರ್ಟ್ ಮಾಡುತ್ತೆ ದೇವಿಯ ಟೆಂಪಲ್ಗೆ ಹೋಗೋದನ್ನು ಮರಿಬೇಡಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ನಿಮ್ಮ ಪತ್ನಿಗೆ ಗೌರವವನ್ನು ಕೊಡೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾನೆ ಆ ನಂತರ ಏನೆಲ್ಲ ಅಚೀವ್ಮೆಂಟ್ ಬರುತ್ತೆ ತೊ ಡಿಸೆಂಬರ್ ಕೊನೆಗೆ ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೆ ಓಕೆ ತುಂಬಾ ಚೆನ್ನಾಗಿರುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಡ ನಂಬರ್ ಬಂದು ನಂಬರ್ ಸೆವೆನ್ ಓಕೆ ಕೇತುವಿನ ಅಂಕೆ ಓಕೆ ಶುಕ್ರನಂಕ ಮುಗೀತೀಗ ನೆಕ್ಸ್ಟ್ ಬರುವಂತಹ ಕೇತುವಿನಂಕಿ ನಂಬರ್ ಸೆವೆನ್ ನಂಬರ್ ಸಿಕ್ಸ್ ಸಿಕ್ಸ್ಟೀನ್ ನಂಬರ್ ಟ್ವೆಂಟಿ ಫೈವ್ ಓಕೆ ನಂಬರ್ ಸೆವೆನ್ ನಂಬರ್ ಸಿಕ್ಸ್ಟೀನ್ ನಂಬರ್ ಟ್ವೆಂಟಿ ಫೈವ್ ಇಸ್ ಅ ಮೋಸ್ಟ್ ಫೇವರಬಲ್ ನಂಬರ್ ಹತ್ತೆ ಇದೆಲ್ಲ ಓ ಇದೆಲ್ಲ ನಂಬರ್ ಯಾಕೆ ಬೇಕು ಗೊತ್ತಾ ಆಧ್ಯಾತ್ಮಕ್ಕೆ ಬೇಕಾಗಿ ರೈಟಾ ಇದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು ಅಂಕೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಇದನ್ನು ನಿಭಾಯಿಸುವುದೇ ತುಂಬ ಸುಲಭ ಅಲ್ಲಪ್ಪ ಅಷ್ಟು ಸುಲಭದಲ್ಲಿ ಈ ನಂಬರ್ ಅಲ್ಲ ಈ ನಂಬರ್ ಬರಬೇಕಾದ್ರೂ ಕೂಡ ಪೂರ್ವ ಜನ್ಮದೊಂದು ಪುಣ್ಯ ಬೇಕು ನಿಮಗೆ ಅಂದರೆ ನಂಬರ್ ಬಂದು ಯಾಕಂದರೆ ಈ ಜನ್ಮದಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳು ನಿವಾರಣೆ ಆಗಿ ಕೇತು ನಿಮ್ಮನ್ನು ಮೋಕ್ಷಕ್ಕೆ ಕಳಿಸ್ಕೊಡ್ತಾನೆ ಅದಕ್ಕೋಸ್ಕರ ಏಳನೇ ತಾರೀಕು ಹದಿನಾರನೇ ತಾರೀಕು ಇಪ್ಪತ್ತೈದನೇ ತಾರೀಕು ಜನಿಸಿರ್ತೀರ ಅದೃಷ್ಟವಂತರಿಗೆ ಅದು ಬಂದಿರ್ತದೆ ಪರವಾಗಿಲ್ಲ ರೈಟ್ ತಾನೇ ಓಕೆ ಹಾಗಾದರೆ ಈ ನಂಬರ್ನವ್ರಿಗೆ ಈ ವರ್ಷ ಫೇವರೇಬಲ್ ಆಗುತ್ತಾ ಅಥವಾ ಇಲ್ವಾ ಏನಾಗುತ್ತೆ ಏನಾಗಲಿ ಮಾತಾಡೋಣ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಅಭಿಷೇಕ್ ಅವರು ಎಲ್ಲಿಂದ ಮಾತಾಡ್ತಿದ್ದೀರಿ ಸರ್ ಬಿಕರ್ನಗಟ್ಟೆಯಿಂದ ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ ಸರಿ ಓಕೆ ಮಾತಾಡಿ ಸರ್ ಹಾಂ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ

ಅಭಿಷೇಕ್ ಅಭಿಷೇಕ ಓಕೆ ಅಭಿಷೇಕ್ ಅಂತ ಹೆಸರು ಓಕೆ ಪರವಾಗಿಲ್ಲ ಅಭಿಷೇಕನ ಹೆಸರನ್ನು ಇಟ್ಕೊಂಡಿದ್ದೀರಾ ರಾಹು ದೇಶ ನಡೀತೊಂಡ್ರೆ ನಿಮಗೆ ರೈಟಾ ಜಾತಕದಲ್ಲಿನ ರಾಹು ದೇಶ ನಡಿತೊಂಡ್ರೆ ಉತ್ತರ ನಕ್ಷತ್ರ ಕನ್ಯಾರಾಶಿಯ ಜಾತಕ ನೋಡಿ ಅಭಿಷೇಕ್ ಅವರೇ ಲೈಫಲ್ಲಿ ಬಹಳಷ್ಟು ಸ್ಟ್ರಗಲ್ಗಳನ್ನು ನೀವು ಅನುಭವಿಸಬೇಕು ಅಂತ ಇಂಡಿಕೇಶನ್ ಇದೆ ರೈಟಾ ಸ್ಟ್ರಗಲ್ ಅಂದರೆ ಸ್ಟ್ರಗಲೇ ಪಾಪ ನಿಮಗೂ ನನಗೆ ಈಗ ಬರೀ ಟ್ವೆಂಟಿ ಸಿಕ್ಸ್ ರನ್ನಿಂಗ್ ಆಗ್ತಾಳೆ ಎಷ್ಟು ಸ್ಟ್ರಗಲ್ ಅಪ್ಪ ನನಗೆ ಅದು ಯಾವಾಗ ದಿನ ಸ್ಟಾರ್ಟ್ ಆಗಿದೆ ಸ್ಟ್ರಗಲ್ ಅಂದರೆ ನಿಮಗೆ ನನ್ನ ಲೆಕ್ಕದ ಹದಿನಾಲ್ಕನೇ ವಯಸ್ಸಿಂದ ಸ್ಟಾರ್ಟ್ ಆಗಿದೆ ಹದಿನಾಲ್ಕನೇ ವಯಸ್ಸು ಆಯಿತು ಈಗ ಈಗ ಇಪ್ಪತ್ತಾರು ರನ್ನಿಂಗ್ ಆಗ್ತಾ ಉಂಟು ಈ ಇಪ್ಪತ್ತರ ಸೀರೀಸಲ್ಲಿ ಕೂಡ ನಿಮಗೆ ಹಣಕಾಸಿನ ವಿಚಾರ ಸಮಸ್ಯೆಗಳು ಆರೋಗ್ಯದ ವಿಚಾರ ಸಮಸ್ಯೆಗಳು ಕುಟುಂಬದ ವಿಚಾರ ಸಮಸ್ಯೆ ಎಲ್ಲ ರೀತಿಯಲ್ಲೂ ತೊಂದರೆಯನ್ನು ಅನುಭವಿಸ್ಬೇಕು ತಾನೇ ಹೌದು ತಾನೆ ಅಥವಾ ಪಾ ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದರೆ ನಿಮ್ಮನ್ನು ನೋಡಿದಾಗ ಅಯ್ಯೋ ಅನ್ನಿಸ್ತದೆ ಜಾತಕ ನೋಡಿದಾಗ ಓಕೆ ಪಾಪ ಹರಿ ಐ ಹೆಸರು ರಿಪೀಟ್ ಮಾಡಿ ಸರ್ ನನಗೆ ಮರ್ತೋಯ್ತು ಮತ್ತೆ ಅಭಿಷೇಕ್ ಅಭಿಷೇಕ್ ಅಲ್ವಾ ಸಾರಿ ಅಭಿಷೇಕ್ ಅವ್ರೆ ಏನಾಗುತ್ತೆ ಎಲ್ಲೊಂದು ಕಡೆ ಅಯ್ಯೋ ಅನಿಸ್ತದೆ ಈ ಜಾತಕ ನೋಡಿ ಇಂತ ಬರ್ರಿ ನೋಡಿ ಏನು ಗೊತ್ತಾ ನಿಮಗೊಂದು ವಿಚಾರ ಹೇಳ್ತೇನೆ ಏನು ಗೊತ್ತಾ ನಿಮ್ಮಲ್ಲಿ ಒಳ್ಳೆ ಬಿಸ್ನೆಸ್ ಮೈಂಡ್ ಉಂಟಾಯ್ತಾ ತುಂಬ ಒಳ್ಳೆ ಬಿಸ್ನೆಸ್ ಮೈಂಡ್ ಉಂಟು ನಿಮ್ಮಲ್ಲಿ ತುಂಬಾ ಲೆಕ್ಕಾಚಾರ ಉಂಟು ನಿಮ್ಮೇ ನೀವು ಒಂದು ಲೆಕ್ಕಕ್ಕೆ ನೋಡಿದ್ರೆ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳ್ಬೋದು ತುಂಬಾ ಟ್ಯಾಲೆಂಟೆಡ್ ಪರ್ಸನ್ ನಿಮಗೆ ಒಳ್ಳೆ ಎಜುಕೇಷನ್ ಇರ್ತದೆ ನಿಮಗೆ ಎಜುಕೇಷನ್ ಅಂದ್ರೆ ಜನರಲ್ ನಾಲೆಜ್ ಇರ್ತದೆ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಉಂಟು ತಾನೇ ಅಥವಾ ಅದನ್ನೆಲ್ಲ ಉಪಯೋಗ ಮಾಡ್ಬೇಕು ತಾನೆ ಹೇಗೆ ಉಪಯೋಗ ಅದನ್ನ ಅದನ್ನು ಉಪಯೋಗ ಮಾಡಲಿಕ್ಕೆ ಬಿಡ್ತಾ ಇಲ್ಲ ತಾನೇ ಈಗ ಅದಕ್ಕೋಸ್ಕರ ನಾನೊಂದು ಪರಿಹಾರ ಹೇಳ್ಕೊಡ್ತೇನೆ ಸೊ ಅದನ್ನು ಮಾಡ್ಕೊಳ್ಳಿ ಅದನ್ನು ಮಾಡ್ಕೊಂಡಾಗ ಎಲ್ಲೋ ಒಂದು ಕಡೆ ನಿಮಗೆ ಬಹಳ ಒಂದು ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಓಕೆನಾ ಸೊ ಏನು ಕೆಲಸ ಮಾಡ್ತೀರಾ ಸರ್ ನೀವು ಹಾಂ ಓಕೆ ತೋ ಒಳ್ಳೆ ಒಳ್ಳೆ ನಾಲೆಜ್ ಉಂಟು ಸರ್ ನಿಮ್ಮಲ್ಲಿ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಅವ್ರ ಲೈಫಲ್ಲಿ ತುಂಬ ಬೆಳೆಯುವಂಥ ಯೋಗ ಇದೆ ನಿಮಗೆ ಇಲ್ಲ ಏನಿಲ್ಲ ಬಟ್ ಅದು ಯಾವಾಗ ಅಂದರೆ ಮದುವೆಯಾಗಿ ಮಕ್ಕಳಾಗಬೇಕು ನಿಮಗೆ ಮದುವೆಯಾಗಿ ಮಕ್ಕಳಾದ್ರಮ ಮಕ್ಕಳ 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 ಒಂದು ಭಾಗ್ಯದಿಂದಾಗಿ ಮುಂದುವರಿತೀರಂಥ ಇಂಡಿಕೇಶನ್ ಇದೆ ನಿಮಗೊಂದು ಸಣ್ಣ ಟೆಕ್ನಿಕ್ ಹೇಳಿ ಕೊಡ್ತೇವೆ ನೋಡ್ಕೊಳ್ಳಿ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ನೀವೇನು ಮಾಡಬೇಕು ತಾ ಒಂದೊಳ್ಳೆ ಸ್ನೇಹಿತನನ್ನು ಆರಿಸಿಕೊಳ್ಳಿ ಆ ಸ್ನೇಹಿತ ಹೇಗಿರಬೇಕಂದ್ರೆ ಒಂಥರ ಬ್ರಾಹ್ಮಿಣ್ಸ್ ಥರ ಇರಬೇಕು ಬ್ರಾಹ್ಮಣರ ಥರ ಸ್ನೇಹಿತ ಅಥವಾ ತುಂಬಾ ವೇದಾಧ್ಯಾಯಗಳನ್ನು ಮಾಡಿದಂಥ ಸ್ನೇಹಿತ ಯಾರಾದರೂ ಇದ್ದರೆ ಅವರನ್ನು ಆರಿಸಿಕೊಳ್ಳಿ ಸರ್ ರೈಟಾ ಅವರ ಜೊತೆಗೆ ನಿಮ್ಮ ಸಂಬಂಧವನ್ನು ಬೆಳೆಸಿಕೊಳ್ಳಿ ಸ್ನೇಹಿತರಾಗಿ ಬೆಳೆಸಿಕೊಳ್ಳಿ ನೋಡಿ ಲೈಫಲ್ಲಿ ಅಚೀವ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ರೈಟ್ ನಾನು ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಚೀವ್ಮೆಂಟ್ ಬರೋದು ತುಂಬ ಚೆನ್ನಾಗಿ ಯಾಕಂದರೆ ನಿಮ್ಮ ಬ್ಯಾಕ್ ಗ್ರೌಂಡಲ್ಲಿ ಒಬ್ಬರು ಬೇಕು ಅಂತ ಅವರು ಇಟ್ಕೊಂಡ್ರೆ ನಿಮ್ಮ ಲೈಫ್ ಮುಂದುವರಿಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ಯಥಾ ಸ್ಟಾರ್ಟ್ ಆಗಲ್ಲ ಆನಂತರ ನಂತರ ನಿಮಗೆ ಎಷ್ಟೆಲ್ಲ ಸಿಟ್ಟು ಎಲ್ಲ ಬರ್ತದಲ್ಲ ಆ ಸಿಟ್ಟು ಎಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ನಿಮಗೆ ದೂರ ಪ್ರಯಾಣ ಮಾಡಲಿಕ್ಕೆ ಮನಸ್ಸಿರ್ತದೆ ಅದು ಈಗ ಆಗುವಂಥದ್ದಲ್ಲ ಅದಕ್ಕೆ ಬೇಕಾಗಿ ಕಡಿವಾಣ ಹಾಕಿ ಅಂತ ಹೇಳ್ತೇನೆ ಮನೆ ಕಟ್ಟುವಂಥ ಯೋಗ ಏನು ಇಪ್ಪತ್ತಾರರಲ್ಲಿ ಮನೆ ಕಟ್ಟುವಂಥ ಯೋಗ ಇದೆ ಜಸ್ಟ್ ವೈಟ್ ಹೇಳಿಕೊಡ್ತೇನೆ ಮನೆ ಕಟ್ಟುವಂಥ ಯೋಗ ಇಪ್ಪತ್ತಾರರಲ್ಲಿ ಇಲ್ಲ ಇಪ್ಪತ್ತೇಳರಲ್ಲಿ ಬರುತ್ತೆ ಮನೆ ಕಟ್ಟುವಂಥ ಯೋಗ ಕಟ್ತಿರ ನೀವು ಪರವಾಗಿಲ್ಲ ಆನಂತರ ನಾಗನ ಸೇವೆಯನ್ನು ಮಾಡಬೇಕಂತ ಇಂಡಿಕೇಶನ್ ಉಂಟು ಅದು ಕೂಡ ಕುಟುಂಬದ ನಾಗ ಕುಟುಂಬದ ನಾಗದೇವರ ಸೇವೆಯನ್ನು ಮಾಡಬೇಕು ಮೂಲ ನಾಗದೇವರ ಸೇವೆಯನ್ನು ಮಾಡಬೇಕು ಮೂಲ ನಾಗದೇವರಲ್ಲಿಗೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರಬೇಕು ಆಗ ಹೋಗಿ ಅಭಿಷೇಕ್ ಅವ್ರು ಗೆಲ್ತಾರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೇದಾಗಲಿ ಸರ್ ರೈಟ್ ಸರಿ ಒಳ್ಳೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಒಳ್ಳೆ ಅಚೀವ್ಮೆಂಟ್ ಇರ್ತದೆ ಮಾರೆ ಕೆಲವರು ಆಗೋದಿಲ್ಲ ಅಲ್ಲೋ ಆಗುತ್ತೆ ಅದಕ್ಕೆ ಏನಾಗುತ್ತೆ ಕೆಲವೊಮ್ಮೆ ಮಕ್ಕಳು ಬರಬೇಕಾಗುತ್ತೆ ಕೆಲವೊಮ್ಮೆ ಹೆಂಡತಿ ಬರಬೇಕಾಗುತ್ತೆ ಆ ಮೂಮೆಂಟಲ್ಲಿ ಹೇಳೋದು ಅಚೀವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ ಮಾತ್ರ ಕೆಲವರಿಗೆ ಅದು ಕೂಡ ಇರೋದಿಲ್ಲ ಓಕೆ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಜನಿಸೋರಿಗೆ ವಿಶೇಷ ರೀತಿಲ್ಲರೂ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಜನಿಸೋರಿಗೆ ವಿಶೇಷ ರೀತಿ ನಾನು ಹೇಳೋದಾದ್ರೆ ಇವರೆಲ್ಲ ಆಧ್ಯಾತ್ಮದಲ್ಲಿ ಹೋಗುವವರು ಹಿಂದಿನ ಹಿಂದಿನ ಜನ್ಮದಲ್ಲಿ ಬಹಳ ಒಳ್ಳೆ ಕರ್ಮವನ್ನು ಮಾಡಿರ್ತಾರೆ ಆಧ್ಯಾತ್ಮಲಿ ಹೋಗಿರ್ತಾರೆ ಅವ್ರದ್ದೇ ಆದಂಥ ಒಂದು ಹೆಸರನ್ನು ಮಾಡಿರ್ತಾರೆ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಏಳು ಹದಿನಾರು ಇಪ್ಪತ್ತ ಐದನೇ ತಾರೀಕಿಗೆ ಜನಿಸತಕ್ಕಂಥ ಅವರಾಗಿರ್ತಾರೆ ಎರಡು ಜನಿಸಿರ್ತಾರೆ ಯಾಕೆ ಜನ ಯಾಕಂದರೆ ಈ ಜನ್ಮದಲ್ಲಿ ಕೂಡ ಅಧ್ಯಾತ್ಮದಲ್ಲಿ ಹೋಗಬೇಕು ಅಕಲ್ ಸೈನ್ಸಲ್ಲಿ ಹೋಗಬೇಕು ರಹಸ್ಯ ವಿದ್ಯೆಗಳನ್ನು ಕಲಿಬೇಕು ಒಂದಷ್ಟು ಜನಕ್ಕೆ ಕ್ಲೆನ್ಸಿಂಗ್ ಮಾಡಬೇಕು ಒಂದಷ್ಟು ಜನರ ಸೇವೆಯನ್ನು ಮಾಡಬೇಕು ಇದನ್ನೆಲ್ಲ ಮಾಡ್ತಾ ಹೋಗಬೇಕು ಅವರು ಇದನ್ನೆಲ್ಲ ಮಾಡ್ತಾ ಹೋದಾಗ ಕೇತು ಏನು ಮಾಡ್ತಾನೆ ಮೋಕ್ಷ ಕೊಡಿಸ್ತಾನೆ ಬಹಳ ಚೆನ್ನಾಗಿ ಮೋಕ್ಷ ಕೊಡಿಸ್ತಾನೆ ಓಕೆಂದ್ರೆ ತುಂಬಾ ಚೆನ್ನಾಗಿದೆ ಓಕೆ ಅಲ್ಲಿ ಲೈಫ್ ಎಂಡ್ ಆಗು ಬಟ್ ಯಾರಿಗೆ ಈ ಒಂದು ಈ ವಾತಾವರಣ ಅಲ್ವಾ ಈಗ ಸರೌಂಡಿಂಗ್ ಹೇಗಿರ್ತದೆ ಈ ಒಂದು ಎನ್ವೈರ್ಮೆಂಟ್ ಹೇಗಿರ್ತದೆ ಅಂದರೆ ಇಲ್ಲೆಲ್ಲ ನೆಗೆಟಿವ್ ಥಿಂಗ್ಸ್ ಇರ್ತದೆ ಅದಕ್ಕೋಸ್ಕರ ಅವರಿಗೆ ತಪಸ್ ಮಾಡಲಿಕ್ಕೆ ಕೂಡ ಆಗಲಿಕ್ಕಿಲ್ಲ ಮೆಡಿಟೇಷನ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ರೈಟಾ ಅದಕ್ಕೋಸ್ಕರ ಈ ಒಂದು ಒಂದು ತಾರಿಗೆಲ್ಲಿ ಯಾರು ಜನಿಸೋರು ಇವರಿಗೆಲ್ಲ ಕೆಲವೊಮ್ಮೆ ನೋಡಿ ಮ್ಯಾರೇಜ್ ತುಂಬ ಡಿಲೇ ಇದನ್ನ ಗಣಪತಿಯ ನಂಬರ್ ಅಂತ ಕರಿತೇವೆ ರೈಟ್ ಗಣಪತಿಗೆ ಸಂಬಂಧ ಕೇತು ತಾನೆ ಮ್ಯಾರೇಜ್ ತುಂಬ ಡಿಲೇ ಆಗುವಂಥದ್ದು ಅಲ್ವಾ ಮ್ಯಾರೇಜಲ್ಲಿ ಅಪ್ಸ್ಟಕಲ್ಸ್ ಬರುವಂಥದ್ದು ಯಾಕಂದರೆ ಕೇತು ಏನು ಮಾಡ್ತಾನೆ ನೀನು ಇದನ್ನೆಲ್ಲ ಬಿಟ್ಟು ಬಿಡು ನಾನು ನಿಮಗೆ ಮೋಕ್ಷ ತೋರಿಸ್ತೇನೆ ಅಷ್ಟೇ ಹೇಳ್ತಾನೆ ಓಕೆ ನಿಮ್ಮ ಜಾತಲ್ಲಿ ಕೇತು ಎಲ್ಲಿದ್ದಾನೆ ನೋಡಿ ಅಲ್ಲಿದ್ದಂತಹ ವಿಚಾರಧಾರ ಏನುಂಟು ಅದನ್ನು ಏನು ಮಾಡ್ತಾನೆ ಈ ವಿಚಾರಧಾರನೇ ಬಿಡಪ್ಪ ಈ ವಿಚಾರದಲ್ಲಿ ವೈಪ್ ಮಾಡು ನಾನು ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತೇನೆ ಸಪ್ತಮದಲ್ಲಿ ಕೇತು ಬಂದುಬಿಟ್ಟ ಅಂತ ಇಟ್ಕೊಳ್ಳೋಣ ನೀನು ಮದುವೆ ವಿಚಾರವನ್ನು ಕೈಬಿಟ್ಟು ಬಿಡು ನಿನಗೆ ಮದುವೆ ಬೇಕಾಗಿಲ್ಲ ಸಲ ಇರಲಿ ಅನ್ನೋ ನಿಮಗೆ ಮೋಕ್ಷ ಕೊಡಿಸ್ತೇನೆ ಏನೂ ತೊಂದರೆ ಇಲ್ಲ ಹೇಳ್ತಾನೆ ಕೇತು ಏನು ಮಾಡ್ತೀರಾ ಬಟ್ ನೀವು ಮದುವೆ ಆಗಿ ತೊಂದರೆ ಅನುಭವಿಸ್ತೀರಾ ರೈಟಾ ಅರ್ಥ ಆಯಿತು ನಿಮಗೆ ಓಕೆನಾ ಅದೇ ರೀತಿ ಕೇತು ನೈನ್ತ್ ಹೌಸಲ್ಲಿ ಇದ್ದಾನೆ ಒಂಬತ್ತನೇ ಮನೆಯಲ್ಲಿರ್ತಾನೆ ಓಕೆ ಒಂಬತ್ತನೇ ತುಂಬ ಅಭಿವೃದ್ಧಿ ಆಗಬೇಕು ತುಂಬ ಅಭಿವೃದ್ಧಿ ಆಗುವಂಥ ಆಸೆಯನ್ನು ಬಿಡು ಬೇಕಾಗಿಲ್ಲ ನಿನಗೆ ನಿಂಗೆ ನಾನು ಮೋಕ್ಷ ಕೊಡಿಸ್ತೇನೆ ನೀನು ಚೆನ್ನಾಗಿರ್ತೀಯ ಆಧ್ಯಾತ್ಮಲ್ಲಿ ಹೋಗಿ ಪರವಾಗಿಲ್ಲ ತುಂಬ ಬೇಕಾಗಿಲ್ಲ ತುಂಬ ಅಭಿವೃದ್ಧಿ ಆಸೆಯನ್ನು ಇಟ್ಕೊಳ್ಬೇಡ ಯಾಕಂದರೆ ನೈನ್ ತೌಸ್ ಅಭಿವೃದ್ಧಿ ಅಭಿವೃದ್ಧಿ ಆಸೆ ಇಟ್ಕೊಳ್ಬೇಡ ಅದಕ್ಕೆ ಆಗುವಂಥದ್ದಲ್ಲ ನಿಮಗೆ ರೈಟಾ ನಿಮಗೆ ಮೋಕ್ಷ ಕೊಡಿಸಿ ಓಕೆ ಸೊ ಈ ರೀತಿಯಾಗಿ ಕೇತು ಕೆಲಸ ಮಾಡ್ತಾನೆ ವಿಶೇಷ ರೀತಿಯಲ್ಲಿ ಅಲ್ವಾ ರಾಹು ಏನು ಮಾಡ್ತಾನೆ ಆಸೆ ಹುಟ್ಟಿಸ್ತಾನೆ ಇನ್ನಷ್ಟು ಕೂಡ ರಾಹು ಸಪ್ತಮದಲ್ಲಿ ಬಂದುಬಿಟ್ಟ ಒಂದಲ್ಲ ಎರಡೆಲ್ಲ ನಾಲ್ಕು ನಾಲ್ಕು ಗಲ್ಫ್ರೆಂಡನ್ನು ಇಟ್ಕೊಂಡು ಓಡಾಡ್ತಾ ಇರ್ತಾರೆ ನೀವು ರೈಟ್ ತಾನೆ ಅವನ ವಿಷಯನೇ ಬೇರೆ ಕೇತುವಿನ ವಿಷಯನೇ ಬೇರೆ ಕೇತು ಆಧ್ಯಾತ್ಮಲ್ಲಿ ಕರ್ಕೊಂಡು ಹೋಗ್ತಾನೆ ರಾಹು ಬಾಹ್ಯ ಜಗತ್ತಿಗೆ ಕರ್ಕೊಂಡು ಬರ್ತಾನೆ ಓಕೆನಾ ಇಂಥ ಈಗೇನು ಈಗ ಏನು ಮಾಡೋಣ ಇದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಮಾತಾಡಿ ಮಾತಾಡಲಿಕ್ಕೆ ಖಂಡಿತ ಮಾತಾಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಮಂಗಳೂರಿಂದ ಸರಿ ಓಕೆ ಯಾರ ಬಗ್ಗೆ ಮಗನ ಬಗ್ಗೆ ಸರಿ ಮಗನ ಹೆಸರು ಹೇಳಿ ಸರ್ ನಾಲ್ಕು ಐದು ತೊಂಬತ್ತಾರು ಡೇಟ್ ಆಫ್ ಬರ್ತ್ ಐದು ಸಂಜೆ ಐದು ಕಾಲು ಗಂಟೆಗೆ ಐದು ಹದಿನೈದು ಹೆಸರು ನವನೀತ್ ನವನೀತ್ ಹಾ ಹೇಳಿ ಸರ್ ಕೆಲಸದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಓಕೆ ನವನೀತ್ ಅವ್ರಿಗೆ ಏನಪ್ಪಾ ಆಗುತ್ತೆ ನವನೀತ್ ಅವರು ನವನೀತ್ ಅವರು ಪರವಾಗಿಲ್ಲಪ್ಪ ಜಾತಕ ಚೆನ್ನಾಗಿದೆ ಅಲ್ವ ನವನೀತ್ ನವನೀತ್ ನಾ ತಾದ ಓಕೆ ನವನೀತ್ ಓಕೆ ನವನೀತ್ ಓಕೆ ಚೆನ್ನಾಗಿದೆ ಜಾತಕ ನೋಡ ಬುಧ ಬುಧ ಎಲ್ಲೋ ಒಂದು ಕಡೆ ಆಟ ಆಡಿಸ್ತಾ ಇದ್ದಾನೆ ಓಕೆ ನಾವು ಬುಧ ಓಕೆ ಅವರಿಗೆ ಬುಧ ದೇಶ ನಡಿದ ಉಂಟು ಸರ್ ಈ ಬುಧ ದೇಶದಲ್ಲಿ ಆರೋಗ್ಯದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್ ಈಗ ಬುಧನ ಬುಧ ದೇಶದಲ್ಲಿ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕಾದ ಇಂಡಿಕೇಶನ್ ಇದೆ ಎರಡು ಸಾವಿರದ ಮೂವತ್ತ ಒಂದರವರೆಗೂ ಕೂಡ ಬುಧ ದಶನೇ ನಡೆಯುವುದು ಅವರಿಗೆ ರೈಟಾ ಸರ್ ಬುಧ ಯಾಕಂದರೆ ಬುಧ ಇರುವಂಥ ನಕ್ಷತ್ರಾಧಿಪತಿ ಎಲ್ಲೋ ಒಂದು ಕಡೆ ತೊಂದರೆಗೊಳಗಾಗಿದ್ದಾರೆ ಅದಕ್ಕೋಸ್ಕರ ಏನಾಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ನ ಬಾರಿ ಬಾರಿಗೂ ಕೊಡಬಲ್ಲ ಅಂತ ಒಂದು ಇಂಡಿಕೇಷನ್ ಇದೆ ಅದರ ಬಗ್ಗೆ ಗಮನ ಕೊಡಿ ಬಾಕಿ ನಾರ್ಮಲ್ ಆಗಿ ನೋಡಲಿಕ್ಕೆ ಹೋದ್ರೆ ನವನೀತನ ಹೆಸರನ್ನು ನೋಡಿಕೋದ್ರೆ ಈ ಜಾತಕ ನಿಜವಾಗಿ ಫೇವರಬಲ್ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಬಟ್ ಯಾವಾಗಲೂ ಮೆಂಟಲ್ ಟೆನ್ಷನ್ ಅಂತೂ ಇದ್ದೇ ಇರ್ತದೆ ಸ್ವಲ್ಪ ಮೆಡಿಟೇಷನ್ ಮಾಡಬೇಕು ಸ್ವಲ್ಪ ಈ ಸೋಮಾರ್ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಬೇಕು ಅದೆಲ್ಲ ಹೋದಾಗ ಏನಾಗುತ್ತೆ ಇದು ಅಲ್ಟಿಮೇಟ್ ಆದ ರಿಸಲ್ಟನ್ನು ಕೊಡುತ್ತೆ ಹಾಗಾದರೆ ಬುಧನಿಗೆ ಸಂಬಂಧಪಟ್ಟದ ಪರಿಹಾರವನ್ನು ಮಾಡ್ಕೊಳ್ಬೇಕು ಆಯ್ತಾ ಬುಧ ಬುಧನಿಗೆ ಯಾಕೆ ಪರಿಹಾರ ಮಾಡಬೇಕು ಯಾಕಂದರೆ ಬುಧನ ಬುಧನಲ್ಲಿ ಏನಿರ್ತದೆ ಬುಧನಲ್ಲಿ ಹಿಂದ್ಗಡೆ ಒಬ್ಬ ಮಾಂದಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಬುಧನ ಜೊತೆಗೆ ಮಾಂದಿ ಇದ್ದಾನೆ ಮಾಂದಿಯ ಕಾಂಬಿನೇಷನ್ ಅದಕ್ಕೋಸ್ಕರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಬಾರಿ ಬಾರಿ ಕ್ರಿಯೇಟ್ ಮಾಡ್ತಾರೆ ಅದು ಕೂಡ ಅವರಿಗೆ ಏನು ಆಹಾರ ತಿಂತಾರೆ ಅದರ ಮುಖಾಂತರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಬಹುದು ಅಂತ ಒಂದು ಇಂಡಿಕೇಶನ್ ನೀವೇನು ಮಾಡಬೇಕು ನಿಮ್ಮ ನಿಮ್ಮ ಮನೆಯ ಕುಲದೇವರು ಯಾರಿದ್ದಾರೆ ಅಲ್ಲಿ ಹೋಗಿನೇ ಪ್ರಾರ್ಥನೆ ಮಾಡ್ಬೇಕು ಸರ್ ಅರ್ಥ ಆಯ್ತಾ ಅಲ್ಲಿ ಹೋಗಿನೇ ಪ್ರಾರ್ಥನೆ ಮಾಡಬೇಕು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಲ್ಲಿ ಹೋಗಿ ಪ್ರತಿ ತಿಂಗಳು ಹೋಗಿ ಸಂಕ್ರಾಂತಿ ದಿವಸ ಹೋಗಿ ನೀವು ಯಾವಾಗ ಬೇಕಾದರೂ ಹೋಗಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರೇ ಬುಧ ದೇಶೆಯಿಂದ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಇದೆ ಬುಧ ದೇಶೆಯಲ್ಲಿ ಒಳ್ಳೆ ಮನೆ ಕಟ್ತಾರೆ ವಾಹನ ತಗೊಳ್ತಾರೆ ಮನೆ ಕಟ್ತಾರೆ ಕಾರ್ಯಕ್ಷೇತ್ರ ಚೆನ್ನಾಗಿ ಎಲ್ಲ ಉಂಟದು ಬಟ್ ಕುಲದೇವರು ಕೈ ಹಿಡಿದಾಗ ಕುಲದೇವರು ಕೈ ಹಿಡಿಲಿಲ್ಲ ಅಂದರೆ ತೊಂದರೆ ಆಗುತ್ತೆ ಸೊ ಅದೊಂದು ಅಪ್ಸ್ಟಕಲ್ಸ್ ಉಂಟು ಮಧ್ಯದಲ್ಲಿ ಆ ಮಧ್ಯದಲ್ಲಿ ಅಪ್ಸ್ಟಕಲ್ಸನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತಾರೆ ಸರ್ ಒಳ್ಳೇದಾಗಲಿ ರೈಟಾ ಸರಿ ಸರ್ ಒಳ್ಳೇದಾಗ್ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಓಕೆ ಬಂದ್ ಮೇಡಮ್ ನಮ್ಮ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಜನಿಸ್ ತಾನೆ ಏಳು ಅಲ್ವಾ ಸೊ ಈ ಒಂದು ನಂಬರ್ ಅಲ್ಲಿ ಜನಿಸ್ ಅವರು ವಿಶೇಷ ರೀತಿಯಲ್ಲಿ ಏನು ಮಾಡಬೇಕಾಗುತ್ತೆ ಎಲ್ಲೋ ಒಂದು ಕಡೆ ಆಧ್ಯಾತ್ಮದಲ್ಲಿ ಹೆಚ್ಚಾಗಿ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು ಮೆಡಿಟೇಷನಲ್ಲಿ ಹೆಚ್ಚಾಗಿ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು ಅಲ್ವಾ ಎಲ್ಲವೂ ಬೇಕು ಎಲ್ಲವೂ ಅದು ಬೇಕು ಇದು ಬೇಕು ಅಲ್ವಾ ಅದೆಲ್ಲ ಆಸೆ ಮಾಡುವಂತೇನೇ ಇಲ್ಲ ನನ್ನ ಲೆಕ್ಕದಲ್ಲಿ ಅಲ್ವಾ ನೀನು ಒಂಥರ ಓಕೆ ಕೇತು ಅಂದರೆ ಸನ್ಯಾಸಪ್ಪ ಓಕೆ ಕೇತು ಅಂದರೆ ಸನ್ಯಾಸಿ ಆತ ಸನ್ಯಾಸ ಥರ ಇರಬೇಕಾಗುತ್ತೆ ಸನ್ಯಾಸಿ ಥರ ಇರಬೇಕಾಗುತ್ತೆ ಸನ್ಯಾಸೀದ ಇರೋದಂದ್ರೇನು ನಿಮಗೆ ಬೇಕಾದ ಕೆಲಸ ಮಾಡ್ಕೊಳ್ಳಿ ಎಲ್ಲ ಓಕೆ ಬಟ್ ಅತಿಯಾಗಿ ಯಾವ್ದ್ರಲ್ಲಿ ಕೂಡ ಹೋಗುವಂತಿರ ನೀವು ಏನು ಅತಿಯಾಗಿ ಹೋಗಬೇಕು ಅದೆಲ್ಲ ಹೋಗುವಂತೇ ಇಲ್ಲ ಅದನ್ನು ಮಾಡ್ಕೊಳ್ಬೇಕು ನೀವು ರೈಟ್ ಈಗ ತರ್ಡ್ ಹೌಸಲ್ಲಿ ಕೇತು ಇದ್ದಾನೆ ಅಂತ ಹೇಳ್ಕೊಂಡು ಅವ್ನೇನು ಹೇಳ್ತಾ ಇದ್ದಾನೆ ಏಯ್ ನೀನು ಯಾರ ಜೊತೆಲ್ಲ ಕಮ್ಯುನಿಕೇಟ್ ಮಾಡ್ತೀಯಾ ಯಾರ ಜೊತೆಲಿ ಫೋನಲ್ಲಿ ಮಾತಾಡ್ತಾ ಇರ್ತೀವಿ ಇಡೀ ದಿನ ಸೊ ಅದನ್ನೆಲ್ಲ ಕಡಿಮೆ ಮಾಡಪ್ಪ ಅದನ್ನೆಲ್ಲ ವೈಪ್ ಮಾಡು ಯಾವುದೂ ಬೇಕಾಗಿಲ್ಲ ಅಲ್ಲೋ ಅದನ್ನೆಲ್ಲ ಒಂದು ಪಕ್ಕ ಕೇಳ ನಾನು ನಿನಗೆ ಮೋಕ್ಷ ಕೊಡಿಸ್ತೇನೆ ಹೇಳ್ತಾ ಇದ್ದಾನವ ರೈಟಾ ಎಲ್ಲಿ ಕೂತಿದ್ದಾನ ಕಥೆ ಹೇಳ್ತಾನವ ರೈಟಾ ಸೊ ಹಾಗಾದ್ರೆ ನೀವೇನು ಮಾಡಬೇಕಾಗುತ್ತೆ ಅದನ್ನು ಡ್ರಾಪ್ ಮಾಡಬೇಕಾಗುತ್ತೆ ನಂತರ ನೋಡಿ ಅಥವಾ ಏನು ಮಾಡ್ತಾನೆ ಮಿರಾಕಲ್ ತೋರಿಸ್ಕೊಡ್ತಾನೆ ರೈಟಾ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ಕೊಡ್ತಾರೆ ಓಕೆನಾ ಅದಕ್ಕೋಸ್ಕರ ಕೇತುವನ್ನು ಅದರಲ್ಲಿ ಕೂಡ ನಾನು ಹೇಳೋದಾದ್ರೆ ಈ ತಾರೀಕಿನಲ್ಲಿ ಯಾರು ಜನಿಸಿದರೆ ಅವರಂತೂ ಬಹಳ ಚೆನ್ನಾಗಿ ಅದನ್ನು ನೋಡ್ಕೊಳ್ಬೇಕು ಬಾಕಿ ಅವರಿಗೆ ಪರವಾಗಿಲ್ಲ ಯಾಕಂದರೆ ಎಲ್ಲರಿಗೂ ಕೇತು ಇದ್ದೇ ಇರ್ತಾನಲ್ವಾ ಬಟ್ ಈ ತಾರೀಕಿನಲ್ಲಿ ಜನಿಸಿದಾರೆ ಅಂದರೆ ಕೇತುವಿನಿಂದ ಏನೋ ಬೇಕು ಕೇತು ಏನೋ ಒಂದು ಮಾಡಿಸ್ತಾ ಇದ್ದಾನೆ ಏನೋ ಒಂದಲ್ಲಿ ಮಿರಕಲನ್ನು ಉಂಟು ಮಾಡುವವನಿದ್ದಾನೆ ಅದಕ್ಕೋಸ್ಕರ ಆ ನಂಬರ್ನಲ್ಲಿ ನಿಮ್ಮ ಜನನಾಗಿದೆ ಆ ನಂಬರನ್ನು ನೀವೇ ಚಾಯ್ಸ್ ಮಾಡಿಕೊಂಡಿರುವಂಥದ್ದು ನಂಬರ್ ನಿಮ್ಮನ್ನು ಚಾಯ್ಸ್ ಮಾಡಿಲ್ಲ ನೀವೇ ನಂಬರನ್ನು ಚಾಯ್ಸ್ ಮಾಡಿಕೊಂಡು ನೀವೇ ಡೇಟನ್ನು ಚಾಯ್ಸ್ ಮಾಡಿಕೊಂಡು ಜನನಾಗಿದ್ದೀರಾ ಅದರ ಅರ್ಥ ಏನು ಹಿಂದಿನ ಜನ್ಮದಲ್ಲಿ ಅಂಥ ಕೆಲಸವನ್ನು ಮಾಡಿದಿರ ಅದಕ್ಕೋಸ್ಕರ ಆ ನಂಬರ್ನಲ್ಲಿ ಜನನಾಗಿದೆ ನಿಮಗೆ ರೈಟಾ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಯಾರು ಯಾರಿಗೆಲ್ಲ ಡೈರೆಕ್ಟಾಗಿ ಕೇತುವಿನ ನಂಬರ್ ಬಂದಿರ್ತದೋ ಅವರಿಗೆಲ್ಲ ಭಾಳ ಚೆನ್ನಾಗಿ ನಾನು ಹೇಳಿದ್ದು ಎಲ್ಲ ಇರ್ತದೆ ಆನಂದರೆ ನಂಬರ್ ಸಿಕ್ಸ್ಟೀನ್ ಬಂದಾಗ ಮಿಕ್ಸ್ ಅಪ್ ಆಗಿರ್ತದೆ ಸಿಕ್ಸ್ಟೀನ್ ಬಂದಾಗ ಯಾಕಂದರೆ ಅವರು ಸ್ವಲ್ಪ ಲಕ್ಸುರಿಯಲ್ಲಿ ಹೋಗಲಿಕ್ಕೂ ನೋಡ್ತಾರೆ ಆನಂತರ ಅವರು ಸ್ವಲ್ಪ ಖುದ್ದು ಏನಾದರೂ ಕೂಡ ಸಾಧನೆ ಮಾಡಬೇಕಂತ ಹೋಗ್ತಾ ಇರ್ತಾರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸ್ತಾರೆ ನಂಬರ್ ಸಿಕ್ಸ್ಟೀನ್ ಯಾರಿಗೆಲ್ಲ ಬಂದಿರ್ತದೆ ಅವರ ತಂದೆಗೆ ಉದ್ಯೋಗ ಚೆನ್ನಾಗಿರ್ತದೆ ಅವರ ತಂದೆ ಗೆದ್ದು ಬಿಡ್ತಾರೆ ಬಹಳ ಚೆನ್ನಾಗಿ ಅದು ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುವಂಥದ್ದು ಅದೇ ರೀತಿ ಇವರಿಗೆ ಸಂಬಂಧಪಡದೆ ಲಕ್ಸುರಿ ಅಂತೂ ಇದ್ದೇ ಇರ್ತದೆ ಪರವಾಗಿಲ್ಲ ಚೆನ್ನಾಗಿ ಹೋಗ್ತಾರೆ ಅಂಥದ್ದೇನು ಸಮಸ್ಯೆಗಳು ಉಂಟಾಗುವಂಥದ್ದಿಲ್ಲ ಓಕೆ ಆರೋಗ್ಯವನ್ನು ನೋಡ್ಕೊಳ್ಬೇಕು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕಾಡುವ ಸಾಧ್ಯತೆಗಳು ಹೊಟ್ಟೆ ಸಂಬಂಧ ತೊಂದರೆಗಳು ಇವರಿಗೆ ಬರ್ಬೋದು ಹದಿನಾರನೇ ತಾರೀಕು ಜನ ಅದೇ ನಿಮಗೆ ಇಪ್ಪತ್ತೈದನೇ ತಾರೀಕು ಅಂದಾಗ ಅಲ್ವಾ ಇಪ್ಪತ್ತೈದನೇ ತಾರೀಕು ಅಂದಾಗ ಏನಾಗುತ್ತೆ ನಿಮಗೆ ಟೆನ್ ಇರುವುದು ಮಕ್ಕಳಿದ್ರೆ ಮಕ್ಕಳ ಮಕ್ಕಳ ಬಗ್ಗೆ ಮತ್ತು ಅವರ ಕೆಲಸದ ಬಗ್ಗೆ ಇದೆರಡು ಟೆನ್ಷನ್ ಇರ್ತದೆ ಒಂದು ವೇಳೆ ನೀವು ಯಂಗ್ ಸ್ಟೇಜಲ್ಲಿದ್ದೀರಂದರೆ ನಿಮಗೆ ಹಣಕಾಸು ಮತ್ತು ಸ್ನೇಹಿತರು ರೈಟಾ ಹಣಕಾಸು ಮತ್ತು ಸ್ನೇಹಿತರ ಬಗ್ಗೆನೇ ನೀವು ಚಿಂತೆ ಮಾಡಿಕೊಂಡು ಅದರ ಬಗ್ಗೆ ತಲೆಗೆಡಿಸ್ಕೊಂಡು ಹೋಗ್ತಾನೇ ಅಂತ ಒಂದು ಇಂಡಿಕೇಷನ್ ಇದೆ ಸೊ ಇದರ ಬಗ್ಗೆ ನೋಡ್ಕೊಳ್ಳೋದು ಹೇಗೆಲ್ಲ ಕೆಲಸ ಮಾಡ್ತಾರೆ ರೈಟ್ ತಾನೆ ಓಕೆ ಹಾಗಾದರೆ ನಂಬರ್ ಸೆವೆನ್ ಬಂದವರು ಮಾತ್ರ ತುಂಬ ಜಾಗೃತರಾಗಿರ್ಬೇಕಂದ್ರೆ ಅನಿವಾರ್ಯ ದಿನ ಜಾಗೃತ ಆಗಿದೆ ಅಂಥದ್ದು ಅಲ್ಲ ಆಧ್ಯಾತ್ಮದಲ್ಲಿ ಹೋಗಿ ಅಷ್ಟೇ ಪ್ರತಿದಿನ ಭಗವದ್ಗೀತೆ ಓದಿ ನೋಡಿ ಭಗವದ್ಗೀತೆಯನ್ನು ಓದಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಥವಾ ಭಗವತಿನ ಕೇಳಿಸಿಕೊಳ್ಳಿ ನಿಮಗೆ ಯೂಟ್ಯೂಬಲ್ಲಿ ಎಷ್ಟು ಬೇಕಾದರೂ ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳಿ ಅದನ್ನು ವಿವರಣೆ ಕೊಡು ಕೊಟ್ಟವರು ತುಂಬ ಇದ್ದಾರೆ ಅವರ ಅವರ ಆ ಒಂದು ವಾಯ್ಸನ್ನು ಕೇಳಿ ನೋಡಿ ಅವರು ಏನು ಹೇಳ್ತಾರೆ ಕೇಳಿ ನೋಡಿ ಶ್ಲೋಕಗಳ ಅರ್ಥವನ್ನು ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಅದು ಎಷ್ಟು ಎಷ್ಟು ಒಳ್ಳೆ ರಿಸಲ್ಟನ್ನು ಕೊಡಿದೆ ಅದರಲ್ಲಿ ಕೂಡ ಏಳು ಹದಿನೈದು ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಜನಿಸೋರೆ ಅದೆಲ್ಲ ನಮ್ಮ ಮೇಲೆ ಅಲ್ಟಿಮೇಟ್ ರಿಸಲ್ಟ್ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನಿಮಗೆ ಭಗವದ್ಗೀತೆ ಪಠನೆ ಮಾಡ್ಲಿಕ್ಕೆ ಆಗಲಿಲ್ಲ ನಿಮಗೆ ಅದು ಓದ್ಲಿಕ್ಕೆ ಆಗ್ತಾ ಇಲ್ಲ ಶ್ಲೋಕ ಓದಿ ಸೊ ಕೇಳಿಸ್ಕೊಳ್ಳಿ ಜಸ್ಟ್ ದಿನಕ್ಕೆ ಒಂದು ಶ್ಲೋಕ ಆದರೂ ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಅದು ಯಾವ ರೀತಿ ನಿಮಗೆಲ್ಲ ಕೆಲಸ ಮಾಡುತ್ತೆ ಅಂತ ಯಾವ ರೀತಿ ಮಿರಾಕಲನ್ನು ಸೃಷ್ಟಿ ಮಾಡುತ್ತೆ ಅಂತ ರೈಟ್ ತಾನೆ ಯಾಕಂದರೆ ನಿಮ್ಮ ಹಿರಿಯರಿಂದ ಬರ್ತಕ್ಕಂಥ ಎನರ್ಜಿ ನೋಡಿ ಎಲ್ಲವೋ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಹಿರಿಯರು ಏನೆಲ್ಲ ಮಾಡ್ತಾ ಇದ್ದರು ಕಾರ್ಬರ್ ಎಲ್ಲವೋ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗಿದೆ ಭವದ್ಗೀತನ ಕೇಳಿಸ್ಕೊಳ್ಳೋದ್ರ ಮುಖಾದ ಭಗವದ್ಗೀತೆ ಅಂತಲೇ ಅದು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಭಾಗವತ ಇರ್ಬೋದು ಯಾವುದೇ ಇರ್ಬೋದು ಅದ್ರ ಯಾವುದು ಬೇಕಾದ್ರೂ ಚಾಯ್ಸ್ ಮಾಡ್ಕೊಳ್ಳಿ ಪ್ರತಿದಿನ ಸ್ವಲ್ಪ ಆದರೂ ಒಂದು ಅರ್ಧ ಗಂಟೆ ಒಂದು ಗಂಟೆ ಅದು ಕೇಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ನೋಡೋಣ ಲೈಫಲ್ಲಿ ಚೇಂಜಸ್ ಬರುತ್ತಾ ಇಲ್ಲವಂತ ಅದೇ ರೀತಿ ಇವರು ಏಳು ಹದಿನೈದು ಇಪ್ಪತ್ನಾಲ್ಕನೇ ಇಪ್ಪತ್ತೈದನೇ ತಾರೀಕು ಜನಿಸಿದವರು ಕೇತುವಿನ ಕೇಳಿದ್ರೆ ಅದರಲ್ಲಿ ಹೋಗಲೇಬೇಕಾಗುತ್ತೆ ಹಂಗೆ ಕೇತುವಿಗೆ ಏನು ಉಂಟು ಗೊತ್ತಾ ಕೇತುವಿಗೆ ಈ ಪಾಟ್ ಇದೆಯಲ್ಲ ಇಷ್ಟು ಪಾಟಿಲ್ಲ ಓಕೆ ಈ ಪಾಟಿ ಇಲ್ಲ ಕೆಳಗಿನ ಪಾಟ್ ಮಾತ್ರ ಇರೋದು ಕೇತುವಿಗೆ ಮುಖ ಇಲ್ಲ ಮುಖ ಕಣ್ಣು ಯಾವುದು ಕೂಡ ಇಲ್ಲ ಕಿವಿ ಯಾವುದು ಕೂಡ ಇಲ್ಲ ಕೇತು ಸೈಲೆಂಟ್ ಆಗಿರ್ತಾನೆ ಯಾವುದು ಕೂಡ ಇರೋದಿಲ್ಲ ಏನು ಇಚ್ಛೆ ಇರ್ತದೆ ಕೇತು ಅಂದರೆ ತಡಪ್ ತಡಪ್ ಅಂದರೆ ಗೊತ್ತಾಗುತ್ತಾ ಕೇತು ಅಂದರೆ ಚಡಪಡಿಕೆ ಅಂತ ಕರಿಬಹುದು ಓಕೆ ಕೇತು ಅಂದರೆ ಚಡಪಡಿಕೆ ಕೇತು ಅಂದರೆ ತಡಪ್ ತಡಪ್ ಯಾಕೆ ಯಾಕಂದರೆ ಅವನಿಗೆ ತಲೆ ಬೇಕು ತಲೆ ಇದು ತಲೆ ಯಾವುದು ಬೇಕು ಅವನಿಗೆ ಆಧ್ಯಾತ್ಮದ ತಲೆ ಬೇಕು ಓಕೆ ಅದಕ್ಕೋಸ್ಕರ ಕೇತು ಚಡಪಡಿಸ್ತಾ ಇದ್ದಾನೆ ಅದಕ್ಕೋಸ್ಕರ ಆಧ್ಯಾತ್ಮವನ್ನು ನೀವು ಅವನಿಗೆ ಕೊಟ್ಟಾಗ ಅವನ ಫುಡ್ಡನ್ನು ಅವನಿಗೆ ಕೊಟ್ಟಾಗ ಕೇತು ಏನು ಮಾಡಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಏನು ಮಾಡಲ್ಲ ತುಂಬ ಲೈಫ್ ಲೈಫನ್ನು ಎಂಜಾಯ್ ಮಾಡ್ತೀರ ರೈಟ್ ಒಂದು ವೇಳೆ ಅದನ್ನು ಕೊಟ್ಟಿಲ್ಲ ನೀವೆಲ್ಲೊಂದು ಕಡೆ ರಾಹುಗೆ ಸಂಬಂಧಪಟ್ಟಂತೆ ಬಾಹ್ಯ ಜಗತ್ತಿನಲ್ಲಿ ಆಡಾಡ್ಕೊಂಡಿರ್ತೀರಾ ನೀವು ಅಲ್ವಾ ಅದು ಇದೆಲ್ಲ ಮಾಡ್ಕೊಂಡಿದ್ದು ಕೇತು ಕೆಟ್ಟೋಗಿಬಿಡ್ತಾನೆ ಆಗ ಕೇತುವಿಂದ ಏನು ಮೋಕ್ಷ ಸಿಗಬೇಕಾದ್ರೆ ಮೋಕ್ಷ ಸಿಗಲ್ಲ ಬರೀ ಕೇತುವಿನಿಂದ ನೀವು ಸತ್ತನಂದ್ರೆ ಮೋಕ್ಷ ಅಂತಲ್ಲ ನಿಮ್ಮ ಎಲ್ಲ ರೀತಿಯ ಮೋಕ್ಷ ಅಂದರೆ ನಿಮಗೆ ಒಂದು ಆರೋಗ್ಯದ ಸಮ ಸಮಸ್ಯೆ ಆಯಿತು ಅದರಲ್ಲಿ ಮೋಕ್ಷ ನಿಮಗೊಂದು ಜೈಲು ಕೋರ್ಟು ಕಚೇರಿ ಸಮಸ್ಯೆ ಆಯಿತು ಅದರಲ್ಲಿ ಮೋಕ್ಷ ಅದರಲ್ಲೆಲ್ಲ ಮೋಕ್ಷ ಬೇಕಾ ಸೊ ಕೇತುವನ್ನು ಚೆನ್ನಾಗಿದೆ ಕೇತು ಚೆನ್ನಾಗಿಟ್ಕೊಂಡ್ರೆ ನಿಮ್ದು ಅದು ಮೋಕ್ಷ ಆಗಲ್ಲ ಲೆಟ್ಗೂ ಆಗುತ್ತೆ ಅನ್ಯಂತ ಆಗಲ್ಲ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ತುಂಬ ಚೆನ್ನಾಗಿದೆ ಅದಕ್ಕೇನಲ್ವಾ ಈ ಒಂದು ಕೇತು ಅಂದರೆ ಗಣಪತಿ ಗಣಪತಿಗೆ ಯಾವ ಯಾವ ತಲೆ ಆನೆ ತಲೆಯನ್ನು ಇಟ್ಟಿದ್ದಾರೆ ಇಟ್ಟಿದ್ದಾರೆ ತಾನೆ ಉತ್ತರ ದಿಕ್ಕಿನಲ್ಲಿ ಮಲಗಿರುವ ಆನೆಯ ತಲೆಯನ್ನು ಕಡಿದು ತಂದು ಇವನಿಗೆ ಇಡಿ ಅಂತ ಹೇಳಿದ್ದಾರೆ ತಾನೆ ಈ ಶಿವ ರೈತನೇ ಸೊ ಅದನ್ನು ಇಟ್ಟಿದ್ದಾರೆ ತಾನೆ ಯಾಕೆ ಆನೆಯ ತಲೆ ಇಷ್ಟು ದೊಡ್ಡದಾಗಿರುವಂಥದ್ದು ಕಿವಿ ಅಲ್ವಾ ಕೇಳಿಸ್ಕೊಳ್ಬೇಕು ಆ ನಾಲೆಜನ್ನು ಹೆಚ್ಚು ಮಾಡ್ಕೊಳ್ಬೇಕು ಆಧ್ಯಾತ್ಮದಲ್ಲಿ ಹೋಗಬೇಕು ಅದು ಕೇತುವಿನ ಒಂದು ನಿಶಾನ ಅಂತ ಹೇಳ್ತೇನೆ ಸೊ ಯಾರೆಲ್ಲ ಇದನ್ನು ಮಾಡ್ತೀರಾ ಅವ್ರಿಗೆ ಯಾವ ಕೂಡ ಕಡಿಮೆ ಆಗಲ್ಲಲ್ವಾ ಯಾವ ತುಂಬ ನಿಮಗೆ ಪ್ರಕೃತಿ ಕೈ ಹಿಡಿಯುತ್ತೆ ಪರಮಾತ್ಮನಿಗೆ ಗೊತ್ತಿರ್ತದೆ ಯೂನಿವರ್ಸ್ ನಿಮ್ಮನ್ನು ನಿಮ್ಮನ್ನು ಕೈ ಹಿಡಿದು ಮುಂದುವರಿಸ್ತದೆ ಅದರಿಂದಾಗಿ ಪ್ರಾಬ್ಲಮ್ ಆಗೋಲ್ಲ ರೈಟ ಹಾಗಾದ್ರೆ ಈ ನಂಬರ್ನಲ್ಲಿ ಇದ್ದವರು ಸೊ ಅದನ್ನು ಇವತ್ತಿಂದ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಏನಾಗುತ್ತೆ ಅಂತ ಎಲ್ಲರೂ ಕೂಡ ಮಾಡ್ಬೋದು ಬಟ್ ನೀವು ಸ್ವಲ್ಪ ಜಾಸ್ತಿನೇ ಮಾಡಲಿಕ್ಕೆ ಬರ ಇನ್ನು ಕೇತು ದಶ ನಡೆಯುವಾಗಲೂ ಅಷ್ಟೇ ಕೇತು ದಶ ನಡೆಯುವಾಗ ಆತ ಎರಡೇ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋದು ಒಂದು ಸಮಸ್ಯೆ ಒಂದು ಆಧ್ಯಾತ್ಮ ಒಂದು ಆರೋಗ್ಯ ಯಾತೋ ಆಧ್ಯಾತ್ಮದಲ್ಲಿ ಹೋಗಬೇಕು ಯಾತೋ ಆರೋಗ್ಯವನ್ನು ಸರಿ ಯಾರ್ದೋ ಆರೋಗ್ಯವನ್ನು ಕಳ್ಕೊಳ್ಬೇಕು ಎರಡು ಒಂದು ಆಧ್ಯಾತ್ಮಕ್ಕೆ ಹೋದರೆ ಆರೋಗ್ಯ ಚೆನ್ನಾಗಿರ್ತದೆ ಒಂದು ವೇಳೆ ಆತ್ಮಕ್ಕೆ ಹೋಗ್ಲಿಲ್ಲ ಆರೋಗ್ಯ ಕೆಟ್ಟೋಗುತ್ತೆ ರೈಟ್ ಎರಡಲ್ಲಿ ಒಂದಂತೂ ಕೊಟ್ಟೇ ಕೊಡ್ತಾರೆ ಬೇರೆ ಪ್ರಾಸ್ಪರಿಟಿ ಕೊಡ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ ಕೇತು ದೇಶದಲ್ಲಿ ಪ್ರಾಸ್ಪರಿಟಿ ಬರುತ್ತೆ ಕೇತು ದೇಶದಲ್ಲಿ ದೊಡ್ಡ ಅಚೀವ್ಮೆಂಟ್ ಆಗುತ್ತೆ ನಾ ಅದೆಲ್ಲ ಬರಲ್ಲ ನಿಮಗೆ ಬುದ್ಧಿ ಕಲಿಸಲಿಕ್ಕೆ ಬೇಕಾಗಿ ಬರ್ತಾನತ್ತ ಅಷ್ಟೇ ಓಕೆ ಬುದ್ಧಿ ಕಲಿಸ್ಬೇಕು ನೀವು ನಿಮಗೆ ಆಧ್ಯಾತ್ಮಲಿ ಹೋಗಬೇಕು ಆಧ್ಯಾತ್ಮದ ಪುಸ್ತಕಗಳನ್ನು ಓದ್ಬೇಕು ನೀವು ಅಲ್ವಾ ಭಗವದ್ಗೀತೆಯನ್ನು ಓದ್ಬೇಕು ಏನಾದರೂ ಒಂದು ಮಾಡಿ ಹೋಗ್ತಾರಂತ ನೋಡಿ ಹೇಗೆ ಅದು ವರ್ಕ್ ಆಗುತ್ತೆ ರೈಟ್ ತಾನೆ ಹಾಗಾದ್ರೆ ಈ ಒಂದು ಕೇತುವಿನ ಅಂಕಿ ಅವರಿಗೆ ವಿಶೇಷ ರೀತಿ ಹೇಳಬೇಕಾದ್ರೆ ಇವರಿಗೆಲ್ಲ ನೋಡಿ ಏನಾಗುತ್ತೆ ಗೊತ್ತಾ ಈಗ ಕೇತುವಿನ ಕೇತುವಿನ ಪೊಸಿಷನ್ ನಿಮ್ಮ ಜಾದರೆ ಸರಿ ಇಲ್ಲ ಅಂದರೆ ಯಾವಾಗಲೂ ಹೊಟ್ಟೆ ಸಮಸ್ಯೆ ಓಕೆ ಹೊಟ್ಟೆ ಅದರಲ್ಲಿ ಕರುಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮಗೆ ಬಾರಿ ಬಾರಿಗೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಕರುಳು ಕರುಳಿನ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ಆನಂತರ ನಿಮಗೆ ಗಂಟಲಿನ ಈ ಪಾರ್ಟ್ನ ಪ್ರಾಬ್ಲಮ್ ಬರುತ್ತೆ ಆನಂತರ ಬೆನ್ನು ನೋವಿನ ಸಮಸ್ಯೆ ಬರುತ್ತೆ ಕೇತು ಅಂದರೆ ಆಧ್ಯಾತ್ಮ ಆಧ್ಯಾತ್ಮದಲ್ಲಿ ಏನಾದರೂ ತೊಂದರೆ ಉಂಟು ಮಾಡಿದರೆ ಬೆನ್ನು ನೋವಿನ ಸಮಸ್ಯೆ ಬರುತ್ತೆ ಕೇತುವಿನಿಂದ ಬಂದಂಥ ಸಮಸ್ಯೆಗಳು ಬಹಳ ಬೇಗನೆ ನಿವಾರಣೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಏನೇ ಇದ್ದರೂ ಕೂಡ ರಿಚುವಲನ್ನು ಫಾಲೋ ಮಾಡಬೇಕಾದ ಅನಿವಾರ್ಯತೆ ಉಂಟು ನಿಮಗೆ ಅದನ್ನು ಫಾಲೋ ಮಾಡಿದಾಗಲೇ ಅದು ಒಳ್ಳೆ ರಿಸಲ್ಟನ್ನು ಕೊಡ್ತದೆ ಜಾತಕದಲ್ಲಿ ಕೇತು ಯಾರ ಜೊತೆ ಸೇರಿಕೊಂಡು ಕೂಡ ಒಳ್ಳೆ ರಿಸಲ್ಟ್ ಅಲ್ಲ ಗುರು ಜೊತೆಗೆ ಸೇರ್ಕೊಂಡು ಮಾತ್ರ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ನಿಮಗೆ ಗೊತ್ತಾ ಕೇತು ಅಂದರೆ ಹಗ್ಗ ಓಕೆ ಕೇತು ಅಂದರೆ ನೂಲು ರೈಟಾ ಓಕೆ ನಿಮಗೆ ಅಶ್ವಥದ ಮರ ಗೊತ್ತಿರಬೇಕು ನೀವು ಅಶ್ವಥ ಅದು ಅಂದರೆ ಗುರು ಓಕೆ ಅಶ್ವತ್ಥದ ಮರ ಗುರು ಈ ನೂಲಿದೆಯಲ್ಲ ನೂಲು ಅಲ್ಲ ನೂಲ ಹುಣ್ಣಿಮೆ ಅಂತ ಕರಿತಾರಲ್ಲ ಆ ದಿವಸ ನೋಡಿ ಏನು ಮಾಡ್ತಾರೆ ಆ ನೂಲನ್ನು ಆ ಒಂದು ಮರಕ್ಕೆ ಸುತ್ತಾಗ್ತಾರೆ ರೈಟಾ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಅಂತ ಇರ್ಬೋದು ಬಾಕಿ ಕಡೆಯಲ್ಲಿ ಸುತ್ತಾಗ್ತಾರೆ ಯಾಕೆ ಯಾಕಂದರೆ ಕೇತುವನ್ನು ಗುರು ಜೊತೆಗೆ ಕನೆಕ್ಟ್ ಮಾಡಿಬಿಟ್ಟಿದ್ದೀರಾ ಕೇತುವನ್ನು ಗುರು ಜೊತೆ ಕನೆಕ್ಟ್ ಮಾಡಿ ಅದರ ಅರ್ಥ ಏನು ಕೇತುವಿಗೆ ಆಧ್ಯಾತ್ಮ ಬೇಕು ಗುರು ಜೊತೆಗೆ ಹೋದಾಗ ಆಧ್ಯಾತ್ಮಲಿ ಹೋಗ್ತಾನೆ ಅಂತ ಅದಕ್ಕೋಸ್ಕರ ಗುರು ಅಂದರೆ ಕೇತುಗೆ ಬಹಳ ಇಷ್ಟ ಆಗುತ್ತೆ ಗುರು ಜೊತೆಗೆ ಕೇತು ಇದ್ದರೆ ಅದು ಅದೃಷ್ಟವಂತರಿಗೆ ಆ ಕಾಂಬಿನೇಷನ್ ಬಂದಿರ್ತದೆ ಅವ್ರ ಲೈಫಲ್ಲಿ ಗೆದ್ದು ಬಿಡ್ತಾರೆ ಅಷ್ಟು ನಾಲೆಜನ್ನು ಪಡ್ಕೊಳ್ಳಿಕ್ಕೆ ಅವ್ರ ಪ್ರಯತ್ನಂತೂ ಮಾಡಿಯೇ ಮಾಡ್ತಾರೆ ರೈಟ್ ತಾನೆ ಅದೇ ರೀತಿ ಗುರು ಕೇತು ಬೇರೆ ಯಾವುದೇ ಗ್ರಹಗಳ ಜೊತೆಗೆ ಇದ್ದರೂ ಕೂಡ ಅದರ ರಿಸಲ್ಟನ್ನು ಅರ್ಧ ಮಾಡಿಬಿಡ್ತಾನೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಶುಕ್ರನ ಜೊತೆ ಕೇತು ಇದ್ದಾನೆ ಜಾತಕದಲ್ಲಿ ಅಂತ ಇಟ್ಟುಕೊಳ್ಳೋಣ ನಾನು ಗಂಡಸರಿಗೆ ಯಾರದ್ದು ಹುಡುಗರಿಗಿದ್ದಾರೆ ಅಂದರೆ ಹಾಗೇನಾಗುತ್ತೆ ನೀವು ಏನು ಒಂದು ಮದುವೆ ಜೀವನದಲ್ಲಿ ಹೋಗಬೇಕು ಹುಡುಗಿ ಆಗಿರಬೇಕು ಹೀಗಿರಬೇಕು ಎಣಿಸ್ಕೊಡ್ತೀರಾ ಅದಂತೂ ಸಿಗೋದಿಲ್ಲ ಅದರ ಅರ್ಧ ಸಿಗುತ್ತೆ ನಿಮಗೆ ರೈಟ್ ತಾನೇ ಅರ್ಥ ಇದೆ ಅದರ ಅರ್ಧ ಯಾಕಂದರೆ ಕೇತು ಎಲ್ಲವನ್ನು ಕೂಡ ಅರ್ಧ ಮಾಡಿಬಿಡ್ತಾನೆ ಕೇತು ಯಾವುದನ್ನು ಕೂಡ ಪೂರ್ತಿಯಾಗಿ ಅಂತ ಬಿಡುವುದಿಲ್ಲ ಆತ ಶುಕ್ರನ ಜೊತೆ ಸೇರಿಕೊಂಡ್ರೆ ಆ ರೀತಿಯಾಗಿ ಬುಧನ ಜೊತೆ ಸೇರಿಕೊಂಡೆ ಮತ್ತೊಂದು ರಿಸಲ್ಟ್ ಆನಂತರ ಶನಿ ಜೊತೆ ಸೇರಿಕೊಂಡಾಗ ಏನು ಮಾಡ್ತಾನೆ ಸನ್ಯಾಸಿ ಮಾಡಿಬಿಡ್ತಾನತೆ ಶನಿ ಜೊತೆಗೆ ಸೇರಿಕೊಂಡು ಕೆಲಸನೇ ಮಾಡಬೇಡ ಅಂದು ಬಿಡ್ತಾನೆ ಅಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾನ ರೈಟ್ ತಾನೇ ಶನಿ ಜೊತೆಗೆ ಸೇರಿಕೊಂಡಾಗ ಬರೇ ಗುರು ಜೊತೆಗೆ ಸೇರಿಕೊಂಡಾಗ ಮಾತ್ರ ಅಲ್ಟಿಮೇಟ್ ರಿಸಲ್ಟನ್ನು ಕೊಡ್ತಾನೆ ಬಾಕಿ ಯಾರ ಜೊತೆ ಕೂಡ ಕೊಡುವುದಿಲ್ಲ ಸೂರ್ಯನ ಜೊತೆಗೆ ಸೇರಿಕೊಂಡಾಗ ಪರವಾಗಿಲ್ಲ ಬಟ್ ಸೂರ್ಯನಿಗೆ ಗ್ರಹಣ ತಾಗಿಸ್ತಾನೆ ಕೇತು ವಿಶೇಷ ರೀತಿಯಲ್ಲಿ ಬಟ್ ನಿಮ್ಮ ತಂದೆಯ ಕೈಯಲ್ಲಿ ಏನಾದರೂ ಒಂದು ಜಾದು ಇರ್ತದೆ ಅಂತ ಅರ್ಥ ಅವ್ರು ಏನಾದರೂ ಒಂದು ಏನಾದರೂ ಒಂದು ಮಿರಾಕಲನ್ನು ಸೃಷ್ಟಿ ಮಾಡುವವರಾಗಿರ್ತಾರೆ ನಿಮ್ಮ ತಂದೆ ತಂದೆಗೆ ಸಂಬಂಧ ಅದೊಂದು ಇರ್ತದೆ ಅದು ಬಿಟ್ಟರೆ ಬಾಕಿ ವಿಚಾರದಲ್ಲಿ ನಿಮಗೆ ಕೇತು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಶ್ ಇಂಡಿಕೇಶನ್ ಅದಕ್ಕೇನೆ ಕೇತು ಯಾರ ಜೊತೆ ಚೆನ್ನಾಗಿದೆ ಗುರು ಜೊತೆ ಆ ಗುರು ಅಂದ್ರೆ ಆಧ್ಯಾತ್ಮ ಹಾಗಾದ್ರೆ ಆಧ್ಯಾತ್ಮದಲ್ಲಿ ಹೋದಾಗ ಈ ನಂಬರ್ನವರು ಗೆದ್ದು ಬಿಡ್ತಾರಾ ಅಲ್ವಾ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕುನವರು ಆಗಿ ಗೆದ್ದು ಬಿಡ್ತಾರೆ ಜೊತೆಗೆ ಜಾತಕದಲ್ಲಿ ಕೇತುವಿನಿಂದ ಏನೆಲ್ಲ ಸಮಸ್ಯೆ ಬರಬೇಕು ನಿಮಗೆ ಅದು ಕೂಡ ಇಂಟರ್ನಲ್ ಅಲ್ವಾ ನಿಮ್ಮ ದೇಹದ ಒಳಗಿನ ಎಲ್ಲ ಸಮಸ್ಯೆಗಳು ಕೇತುವಿನಿಂದ ಕ್ರಿಯೇಟ್ ಆಗುತ್ತೆ ನಿಮ್ಮ ದೇಹದ ಹೊರಗಿನ ಎಲ್ಲ ಸಮಸ್ಯೆಗಳು ರಾಹುವಿನಿಂದ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ದೇಹದ ಒಳಗಿಂದ ಎಲ್ಲ ಸಮಸ್ಯೆ ಉಂಟು ನಿಮಗೆ ಇವತ್ತು ಪ್ಯಾಂಕ್ರಿಯಾ ಸರಿ ಇಲ್ಲ ಇವತ್ತು ನಿಮಗೆ ಕಿಡ್ನಿ ಸರಿ ಇಲ್ಲ ಇವತ್ತು ನಿಮಗೆ ಲಿವರ್ ಸರಿ ಇಲ್ಲ ಅಂತಾದಾಗ ಡೆಫಿನೆಟಾಗಿ ಕರುಳು ಸರಿ ಇಲ್ಲ ಅಂತಾದಾಗ ಅಲ್ಲೇ ಒಂದು ಕಡೆ ಕೇತು ಇಂಪ್ಯಾಕ್ಟ್ ಮಾಡ್ತಾ ಇದ್ದಾನೆ ಅಂದಿಗೆ ಆಗ ಕೂಡಲೇ ಆಧ್ಯಾತ್ಮದಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಗುರುವನ್ನು ಮಾಡಿಕೊಳ್ಳಿ ಗುರುವಿನ ಆಶೀರ್ವಾದ ಪಡ್ಕೊಳ್ಳಿ ಗುರುವಿನ ಇಚ್ಛೆಯಿಂದ ನಡೀಲಿಕ್ಕೆ ಪ್ರಯತ್ನ ಮಾಡಿ ನೋಡೋಣ ಕೇತು ಏನು ಮಾಡ್ತಾನೆ ಏನು ಮಾಡಲ್ಲ ತುಂಬ ಚೆನ್ನಾಗಿರ್ತಾರೆ ಆರೋಗ್ಯ ಸಮೇತ ನಿಮಗೆ ಸುಧಾರಿಸ್ತದೆ ಓಕೆ ಅದೇ ರೀತಿ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕಿನವರಿಗೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಏನೆಲ್ಲ ಅವರಿಗೆ ಅಚೀವ್ಮೆಂಟ್ ಆಗುವಂಥ ಸಾಧ್ಯತೆ ಉಂಟು ಅದರ ಬಗ್ಗೆ ಖಂಡಿತ ಮಾತಾಡ್ತೀನಿ ಬಟ್ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ